ಹಲೋ ಮಕ್ಕಳ, ಊಟ ಮಾಡಿದ್ರೆ ಮಕ್ಕಳ? ಹಾಂ, ಈಗ ಊಟ ಎಲ್ಲ ಆಯ್ತಲ್ವಾ? ಈಗ ಪಾಠದ ಕಡೆಗೆ ಹೋಗೋಣವಾ? ನೋಡಿ ಮಕ್ಕಳ, ಈಗ ಇವತ್ತು ನಾನು ಗಣಿತದ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಂದಿನ ತರಗತಿಯಲ್ಲಿ ನೀವು ಸೊನ್ನೆ ಬಗ್ಗೆ ತಿಳ್ಕೊಂಡ್ರಿ, ಹೌದಾ? ಸೊನ್ನೆ ಅಂದ್ರೇನು? ಏನೂ ಇಲ್ಲ, ಯಾವುದೂ ಇಲ್ಲ. ಹಾಗೆ ಸೊನ್ನೆಯನ್ನು ಬರೆಯುವಾಗ ಸೊನ್ನೆಗೆ ಯಾವಾಗ ಬೆಲೆ ಇರುತ್ತೆ? ಬಲಗಡೆಗೆ ಬಂದಾಗ ಮಾತ್ರ ಬೆಲೆ ಇರುತ್ತೆ, ಸೊನ್ನೆಯನ್ನು ಎಡಕ್ಕೆ ಬರೆದಾಗ ಬೆಲೆ ಇರಲ್ಲ. ಹಾಗೆ ಒಂದರಿಂದ ಒಂಬತ್ತರವರೆಗೆ ಅಂಕಿಗಳಿರುತ್ತೆ, ಅಂಕಿಗಳು ಮತ್ತು ಸಂಖ್ಯೆಗಳು ಹಾಕಬೇಕಾದ್ರೆ, ಹತ್ತು ಹಾಕಬೇಕಾದ್ರೆ ಎರಡು ಸ್ಥಾನದ ಸಂಖ್ಯೆಗಳು ಬರುತ್ತೆ, ಆಗ ಸೊನ್ನೆ ಸೇರಲೇಬೇಕು ಅಲ್ವಾ? ಒಂದಿರೋದಕ್ಕೆ ಪಕ್ಕದಲ್ಲಿ ನಾವು ಬಲಭಾಗದಲ್ಲಿ ಸೊನ್ನೆಯನ್ನು ಹಾಕಿದಾಗ ಹತ್ತು ಆಗುತ್ತೆ, ಹಾಗೆ ಎಡಕ್ಕೆ ಹಾಕಿದಾಗ ಯಾವುದೇ ರೀತಿಯ ಬೆಲೆ ಆಗೋದಿಲ್ಲ. ಆ ಸಂಖ್ಯೆ ಯಾವ ಸಂಖ್ಯೆಯಲ್ಲಿರುತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳಿದ್ದೆ, ಹೌದಲ್ವಾ? ಈಗ ಸೊನ್ನೆ ಬಗ್ಗೆ ನೀವು ತಿಳ್ಕೊಂಡ್ರಿ. ಈಗ ನಾವು ಅಂಕಿಗಳನ್ನ ಬಗ್ಗೆ, ಒಂದರಿಂದ ಒಂಬತ್ತರವರೆಗೆ ಅಂಕಿಗಳ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಆ ಅಂಕಿಗಳನ್ನು ಸೇರಿಸಿ ನಾವು ಲೆಕ್ಕವನ್ನು ಮಾಡಬೇಕು, ಅದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಆ ಲೆಕ್ಕಗಳನ್ನು ನಾವು ಸಂಕಲನ ಮಾಡೋದು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇರೋದು. ಅದನ್ನು ತಿಳ್ಕೊಳ್ಳೋಕೆ ಮೊದಲು ಒಂದು ಪುಟಾಣಿ, ಒಂದು ಹಾಡನ್ನು ಹೇಳ್ಕೊಡ್ತೀನಿ. ಅದಾದ ನಂತರ ನಾನು ಪಾಠಕ್ಕೆ ಹೋಗ್ತಾ ಇದ್ದೀನಿ. ಹಾಡಕ್ಕೆ ರೆಡಿ ಇದ್ದೀರಾ? ಕೇಳಿಸ್ಕೊತೀರಾ? ನೀವು ಕಲ್ತ್ಕೊಂಡು ಹಾಡಬೇಕು ಮಕ್ಕಳ, ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಆಗೋದಲ್ಲ, ಆಯಿತಾ? ಹಾಡನ್ನು ಕಲಿಸೋದು ಯಾತಕ್ಕೆ, ನೀವು ಕಲ್ತ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು. ಹೇಳೋಣ ಒಂದು ಪುಟಾಣಿ ಹಾಡು, ಓಕೆನಾ? ಓಕೆ ಬಾಯ್ ಮಕ್ಕಳ, ನೋಡಿ ಕೇಳಿಸ್ಕೊಳ್ಳಿ. ಮರದ ಮೇಲೆ, ಮರದ ಮೇಲೆ ಒಂದೇ ಒಂದು ಕಾಗೆ ಕುಳಿತಿತ್ತು. ಮರದ ಮೇಲೆ ಒಂದೇ ಒಂದು ಕಾಗೆ ಕುಳಿತಿತ್ತು. ತುಂಬ ಬೋರ್, ತುಂಬ ಬೋರ್ ಅಂತ ಅಂತಿತ್ತು. ಮರದ ಮೇಲೆ ಒಂದೇ ಒಂದು ಕಾಗೆ ಕುಳಿತಿತ್ತು. ತುಂಬ ಬೋರ್, ತುಂಬ ಬೋರ್ ಅಂತ ಅಂತಿತ್ತು. ದೂರದಿಂದ, ದೂರದಿಂದ ಹಾರಿ ಬಂದ ಮೂರು ಕಾಗೆಗಳು. ದೂರದಿಂದ ಹಾರಿ ಬಂದ ಮೂರು ಕಾಗೆಗಳು. ದೂರದಿಂದ ಹಾರಿ ಬಂದವು ಮೂರು ಕಾಗೆಗಳು. ಮರದಲ್ಲಿ ಹಾದವು ನಾಲ್ಕು ಕಾಗೆಗಳು. ಮರದಲ್ಲಿ ಹಾದವು ನಾಲ್ಕು ಕಾಗೆಗಳು. ಮರದಲ್ಲಿ ಹಾದವು ನಾಲ್ಕು ಕಾಗೆಗಳು. ಬಿಡಿ ಬಿಡಿಯಾಗಿ ಇದ್ದವರೆಲ್ಲ ಒಂದು ಸೇರಿದರು. ಬಿಡಿ ಬಿಡಿಯಾಗಿ ಇದ್ದವರೆಲ್ಲ ಒಂದು ಸೇರಿದರು. ಸಂತಸದಿಂದ ಕಾಕಾ ಎಂದು ಹಾಡು ಹಾಡಿದರು. ಸಂತಸದಿಂದ ಕಾಕಾ ಎಂದು ಹಾಡು ಹಾಡಿದರು. ಮರದ ಮೇಲೆ, ಮರದ ಮೇಲೆ ಒಂದೇ ಒಂದು ಕಾಗೆ ಕುಳಿತಿತ್ತು. ತುಂಬವೋ, ತುಂಬವೋ ಅಂತ ಅಂದಿತ್ತು. ದೂರದಿಂದ ಹಾರಿ ಬಂದವು ನಾಲ್ಕು ಕಾಗೆಗಳು. ದೂರದಿಂದ ಹಾರಿ ಬಂದ ನಾಲ್ಕು ಕಾಗೆಗಳು. ಮರದಲ್ಲಿ ಹಾದವು ಐದು ಕಾಗೆಗಳು. ಮರದಲ್ಲಿ ಹಾದವು ಐದು ಕಾಗೆಗಳು. ಐದು ಕಾಗೆಗಳು ಬಿಡಿ ಬಿಡಿಯಾಗಿ ಇದ್ದವರೇ ಒಂದು ಸೇರಿದರು. ಬಿಡಿ ಬಿಡಿಯಾಗಿ ಇದ್ದವರೆಲ್ಲ ಒಂದು ಸೇರಿದರು. ಸಂತಸದಿಂದ ಕಾಕಾ ಎಂದು ಹಾಡು ಹಾಡಿದರು. ಮರದಲ್ಲೀಗ ಐದು ಕಾಗೆಗಳು ಕಾಕಾ ಎಂದು ಹಾಡಿದವು. ಮರದ ಮೇಲೆ ಒಂದೇ ಒಂದು ಕಾಗೆ ಕುಳಿತಿತ್ತು. ತುಂಬವೋ, ತುಂಬವೋ ಅಂತ ಹೊಳಿತಿತ್ತು. ದೂರದಿಂದ ಹಾರಿ ಬಂದು ಐದು ಕಾಗೆಗಳು. ಮರದಲ್ಲಿ ಹಾದವು
ಮಾರ್ಗಲ್ಲಿಗಾದವು ಹಾರು ಕಾಗೆಗಳು ಬಿಡಿ ಬಿಡಿಯಾಗಿ ಇದ್ದವರೆಲ್ಲ ಒಂದು ಸೇರಿದರು ಬಿಡಿ ಬಿಡಿಯಾಗಿ ಇದ್ದವರೆಲ್ಲ ಒಂದು ಸೇರಿದರು ಸಂತಸದಿಂದ ಕಾಕಾಯೆ ಹಾಡು ಹಾಡಿದವು ಸಂತಸದಿಂದ ಕಾಕಾಯೆನ್ ಹಾಡು ಹಾಡಿದವು ಮರದಲ್ಲೊಂದು ಕಾಗೆ ಒಂದು ಸುಮ್ಮನೆ ಕುಳಿತಿತ್ತು ತುಂಬಾಬೋ ತುಂಬಾಬೋ ಅಂತ ಅಂತಿತ್ತು ದೂರದಿಂದ ಹಾರಿ ಬಂದು ಆರು ಕಾಗೆಗಳು ಮರದಲ್ಲೀಗ ಹಾರವು ಏಳು ಕಾಗೆಗಳು ಮರದಲ್ಲೀಗ ಹಾರವು ಏಳು ಕಾಗೆಗಳು ಮರದಲ್ಲೀಗ ಹಾದವು ಏಳು ಕಾಗೆಗಳು ಮರದ ಮೇಲೆ ಒಂದೇ ಒಂದ್ ಕಾಗೆ ಕುಳಿತಿತ್ತು ದೂರದಿಂದ ಹಾರಿ ಬಂದು ಏಳು ಕಾಗೆಗಳು ಮರದಲ್ಲೀಗ ಆದವು ಎಂಟು ಕಾಗೆಗಳು ಮರದಲ್ಲೀಗ ಆದವು ಎಂಟು ಕಾಗೆಗಳು ಬಿಡಿ ಬಿಡಿಯಾಗಿ ಇದ್ದವರೆಲ್ಲ ಒಂದು ಸೇರಿದರು ಬಿಡಿ ಬಿಡಿಯಾಗಿ ಇದ್ದವರೆ ಒಂದು ಸೇರಿದರು ಸಂತಸದಿಂದ ಕಾಕ ಎಂದು ಹಾಡು ಹಾಡಿದವು ಮರದ ಮೇ ಒಂದೇ ಒಂದು ಕಾಗೆ ಕುಳಿತಿತ್ತು ತುಂಬಾವೋ ತುಂಬಾವೋ ಅಂತ ಅಂತಿತ್ತು ದೂರದಿಂದ ಹಾರಿ ಬಂದು ಎಂಟು ಕಾಗೆಗಳು ಮರದಲ್ಲೀಗ ಹಾದವು ಒಂಬತ್ತು ಕಾಗೆಗಳು ಮರದಲ್ಲೀಗ ಹಾದವು ಒಂಬತ್ತು ಕಾಗೆಗಳು ಬಿಡಿ ಬಿಡಿಯಾಗಿ ಇದ್ದವರೆ ಒಂದು ಸೇರಿದರು ಬಿಡಿ ಬಿಡಿಯಾಗಿ ಇದ್ದವರೆ ಒಂದು ಸೇರಿದರು ಮರದಲ್ಲೀಗ ಹಾದವು ಒಂಬತ್ತು ಕಾಗೆಗಳು ಮರದಲ್ಲೀಗ ಹಾದವು ಒಂಬತ್ತು ಕಾಗೆಗಳು ಸಂತಸದಿಂದ ಕೂಡಿ ಹಾಡ್ ಕಾಕ ಎಂದು ಹಾಡಿದವು ಕಾಕ ಎಂದು ಹಾಡಿದವು ಕಾಕ ಎಂದು ಹಾಡಿದವು ಅಲ್ವಾ ಮಕ್ಕಳ ನೋಡಿ ಮಕ್ಕಳ ಈ ಹಾಡಲ್ಲಿ ಮರದಲ್ಲಿ ಒಂದೇ ಒಂದು ಕಾಗೆ ಕೂತಿತ್ತು ಹೌದಾ ತುಂಬ ಬೋರ್ ಅಂತ ಹೇಳ್ತಾ ಇತ್ತು ಆಗ ದೂರಿಂದ ಮೂರು ಕಾಗೆಗಳು ಬಂದ್ವು ಮೂರು ಕಾಗೆಗಳು ಬಂದಿದ ತಕ್ಷಣ ಒಂದು ಕಾಗೆ ಇದ್ದ ಜೊತೆಗೆ ಮೂರು ಕಾಗೆ ಒಂದು ಕಾಗೆ ಇತ್ತು ಮತ್ತೆ ಮೂರು ಬಂದವು ಆಗ ಮೂರು ಒಂದು ಸೇರಿ ಎಷ್ಟು ಕಾಗೆಗಳಾಯಿತು ನಾಲ್ಕು ಕಾಗೆಗಳು ಹಾಕೋದ್ವು ಪುನಃ ಮತ್ತೆ ಇನ್ನ ಒಂದು ಕಾಗೆ ಬಂದು ಸೇರ್ಕೋತು ಆಗೆಷ್ಟಾಯ್ತು ಐದು ಕಾಗೆಗಳು ಆಯ್ತು ಪುನಃ ಇನ್ನೂ ಒಂದು ಸೇರ್ಕೋತು ಏಳಾಯ್ತು ಪುನಃ ಇನ್ನೂ ಒಂದು ಸೇರ್ತು ಎಂಟಾಯ್ತು ಕೊನೆಗೆ ಇನ್ನೂ ಒಂದು ಸೇರಿಕೊಂಡು ಒಂಬತ್ತು ಕಾಗೆಗಳಾಯಿತು ಈ ರೀತಿ ಎಲ್ಲ ಕಾಗೆಗಳು ಸೇರಿ ಒಂದರಿಂದ ಒಂಬತ್ತು ಕಾಗೆಗಳಾಯಿತು ಮೊದಲಿದ್ದಿದ್ದು ಎಷ್ಟು ಮರದಲ್ಲಿ ಒಂದೇ ಕಾಗೆ ನಂತರ ಎಲ್ಲ ಬಂದು ಸೇರಿ 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 ಏನಾಯಿತು ಕಾಗೆಗಳ ಸಂಖ್ಯೆ ಹೆಚ್ಚಾಯಿತು ಆಗ ಈಗ ಮರದಲ್ಲಿ ಒಟ್ಟು ಕಾಗೆಗಳೆಷ್ಟಿವೆ ಒಂಬತ್ತು ಕಾಗೆಗಳು ಇವೆ ಅವೇನು ಮಾಡಿದ್ವು ಒಂದೊಂದಾಗಿ ಬಂದು ಸೇರ್ತಾ ಹೋದ್ವು ಈ ರೀತಿ ಸೇರ್ತಾ ಹೋಗೋದಕ್ಕೆ ನಾವೇನಂತ ಕರಿತೀವಿ ಕೂಡುವುದು ಏನು ಹೇಳ್ತೀವಿ ಮಕ್ಕಳ ಕೂಡುವುದು ಸೇರಿಸುವುದು ಹಾಗೆ ಸಂಕಲನ ಮಾಡುವುದು ಅಂತ ಹೇಳ್ತೀವಿ ಯಾವುದರಲ್ಲಿ ಗಣಿತ ಪಾಠದಲ್ಲಿ ಹಾಗಾದ್ರೆ ಇದನ್ನ ನಾವು ಮಾಡ್ತಾ ಇರೋ ಪಾಠ ಯಾವುದು ಮಕ್ಕಳ ಗಣಿತ ಗಣಿತದಲ್ಲಿ ಯಾವುದು ಸಂಕಲನ ಈಗ ಹೋಗೋಣ ಪಾಠಕ್ಕೆ ಯಾವುದು ಮಕ್ಕಳ ಈಗ ನಾವು ಮಾಡ್ತಾ ಇರೋ ವಿಷಯ ಗಣಿತ ಗಣಿತದಲ್ಲಿ ನಾವು ಮಾಡ್ತಾ ಇರೋದೇನು ಸಂಕಲನ ಗಣಿತ ಪಾಠದಲ್ಲಿ ನಾವು ಈಗ ಮಾಡ್ತಾ ಇರೋದು ಸಂಕಲನ ಸಂಕಲನ ಪಾಠ ಎಷ್ಟಿಂದ ಮೊತ್ತ ಒಂಬತ್ತಕ್ಕೆ ಮೀರದಂತೆ ಸಂಕಲನ ಮಾಡ್ತೀವಲ್ಲ ಮಕ್ಕಳ ನಾವು ಇನ್ನು ನಾವು ಒಂಬತ್ತರೊಳಗೆ ಮಾತ್ರ ಕಲಿಬೇಕು ಅಲ್ವಾ ಅರ್ಧಕ್ಕಿನ್ನೂ ಹೋಗೋಗಿಲ್ಲ ಸಂಕಲನ ಒಂಬತ್ತಕ್ಕೆ ಮೀರದಂತೆ ಇದು ಆವರಣದಲ್ಲಿ ಹಾಕೊಳ್ಳೋಣ ಒಂಬತ್ತಕ್ಕೆ ಮೀರಬಾರ್ದು ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ನಂತರ ಮುಂದಿನ ಇದರಲ್ಲಿ ಹತ್ತರದ ಸಂಖ್ಯೆ ದಶಕದ ಸಂಖ್ಯೆ ಬಂದಾಗ ಮುಂದಿನ ದೋಣಿಗೆ ಒಂದರಿಂದ ಒಂಬತ್ತು ಸಂಖ್ಯೆಗಳು ಹೌದಾ ಈಗ ನಾವು ಸಂಖ್ಯೆಯನ್ನು ಹೇಳ್ತಾ ಹೋಗ್ತೀವಿ ಒಂದು ಅಂತ ಹೇಳ್ತೀವಿ ಹೌದಾ
संख्ये ಗೊತ್ತಿದೆ ಈಗಾಗಲೇ ನಿಮಗೆ ಒಂದು ಅನ್ನೋದು ಬಿಡಿ ಸಂಖ್ಯೆ ನಮ್ಮ ಹತ್ರ ಒಂದೇ ಒಂದು ವಸ್ತು ಇದ್ರೆ ಅದನ್ನ ನಾವು ಹೇಳ್ತೀವಿ ಏನಂತೀವಿ ಇದು ಒಂದು ಹೌದಾ ಈ ಸಂಖ್ಯೆ ಏನಿದು ನಮ್ಮ ಹತ್ರ ಒಂದೇ ಒಂದು ವಸ್ತು ಇದೆ ಆ ಒಂದು ವಸ್ತುವಿಗೆ ನಾವೇನಂತೀವಿ ಒಂದಿದೆ ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಹೇಳ್ತೀವಿ ಹಾಗೆ ಇನ್ನೊಂದು ಪೆನ್ ಅನ್ನ ತಗೊಂಡಾಗ ಎರಡನ್ನೂ ಸೇರಿಸ್ತೀವಿ ಈಗ ನಮ್ಮ ಹತ್ರ ಇರುವಂತ ಸಂಖ್ಯೆ ಎಷ್ಟು ಎರಡು ಒಂದಾದ ನಂತರ ಬರುವ ಸಂಖ್ಯೆ ಎಷ್ಟು ಎರಡು ಹೌದಾ ಮಗ ಒಂದಾದ ಮೇಲೆ ಬರೋದು ಯಾವುದು ಎರಡು ಹೌದಲ್ವಾ ಹಾಗೆ ಎರಡಾದ್ಮೇಲೆ ಮತ್ತೆ ಇನ್ನೊಂದು ಪೆನ್ ತಗೊಳ್ಳೋಣ ಮತ್ತೆ ಇನ್ನೊಂದು ಪೆನ್ ತಗೊಂಡು ಸೇರಿಸಿದ್ರೆ ನಮ್ಮ ಹತ್ರ ಈಗ ಎಷ್ಟು ಪೆನ್ನುಗಳಾಯಿತು ಎಷ್ಟಾಯಿತು ಮೂರು ಒಂದಿತ್ತು ಒಂದಕ್ಕೆ ಒಂದನ್ನು ಸೇರಿಸಿದಾಗ ಎರಡಾಯಿತು ಎರಡಕ್ಕೆ ಮತ್ತೊಂದು ಸೇರಿಸಿದಾಗ ಮೂರಾಯಿತು ಎಷ್ಟಾಯ್ತು ಮಗ ಸಂಖ್ಯೆ ಮೂರು ಇಲ್ಲಿ ಬರೆಯೋಣ ಒಂದರ ಕೆಳಗಡೆ ಎರಡು ಎರಡರ ನಂತರ ಬರುವ ಸಂಖ್ಯೆ ಮೂರು ಹೌದಾ ಮೂರು ಆಯಿತು ಈಗ ಮೂರವರೆಗೂ ಆಯಿತು ಮತ್ತೆ ಇನ್ನೊಂದು ವಸ್ತುವನ್ನು ತಗೊಳ್ಳೋಣ ಈಗ ನಮ್ಮ ಹತ್ರ ಎಷ್ಟು ಪೆನ್ನುಗಳಾಯಿತು ಎಷ್ಟಾಯ್ತು ಮಕ್ಕಳ ಮೂರಕ್ಕೆ ಮತ್ತೆ ಒಂದನ್ನು ಸೇರಿಸಿದ್ವಿ ಆಗ ನಮ್ಮಲ್ಲಿ ಆದ ಪೆನ್ನುಗಳೆಷ್ಟು ನಾಲ್ಕು ಪೆನ್ನುಗಳು ಆಯಿತು ಹೌದಾ ಎಷ್ಟಾಯ್ತು ನಾಲ್ಕು ಪೆನ್ನುಗಳು ನಮ್ಮ ಹತ್ರ ಆಯಿತು ಈಗ ಮತ್ತೆ ಏನು ಮಾಡೋಣ ಇನ್ನೂ ಒಂದು ಪೆನ್ನನ್ನು ತಗೊಳ್ಳೋಣ ತಗೊಳ್ಳೋಣ ಮಕ್ಕಳ ಇನ್ನೂ ಒಂದು ಪೆನ್ನನ್ನು ತಗೊಂಡ್ರೆ ಈಗ ನಮ್ಮಲ್ಲಿ ನಾಲ್ಕು ಪೆನ್ನುಗಳಿತ್ತು ಮತ್ತೊಂದು ಬಂದು ಸೇರ್ಕೋತು ಏನಾಯಿತು ಸೇರ್ಕೋತು ಈಗ ಎಷ್ಟಾಯಿತು ಐದು ಪೆನ್ನುಗಳಾಯಿತು ಹೌದಾ ಐದಾಯಿತು ಹೀಗೆ ಒಂದೊಂದೇ ಸೇರಿಸ್ತಾ ಹೋಗ್ತಾ ಇದ್ದೀವಿ ಐದು ಪೆನ್ ಆಯಿತು ಈಗ ಮತ್ತೆ ನಾವು ಸುಮ್ಮನಿರಲಿಲ್ಲ ಮತ್ತೆ ಇನ್ನೊಂದು ಪೆನ್ನನ್ನು ತಗೊಂಡ್ವಿ ಸೇರಿಸಿದ್ವಿ ಈಗ ನಮ್ಮಲ್ಲಿ ಇರುವ ಪೆನ್ನುಗಳ ಸಂಖ್ಯೆ ಎಷ್ಟು ಆರು ಐದಕ್ಕೆ ಎಷ್ಟು ಸೇರಿಸಿದ್ವಿ ಒಂದನ್ನು ಸೇರಿಸಿದ್ವಿ ಆಗ ನಮ್ಮ ಹತ್ರ ಮತ್ತೆ ಆರು ಪೆನ್ನುಗಳಾಯಿತು ಹೌದಾ ಎಷ್ಟು ಪೆನ್ನುಗಳಾಯಿತು ಆರು ಪೆನ್ನುಗಳಾಯಿತು ಮತ್ತೆ ನಾವೇನು ಮಾಡ್ತೀವಿ ಮತ್ತೆ ಇನ್ನೊಂದನ್ನು ಸೇರಿಸಿದ್ವಿ ಆರರ ಜೊತೆ ಒಂದು ಸೇರಿದಾಗ ಏಳು ಪೆನ್ನುಗಳಾಯಿತು ಎಷ್ಟಾಯ್ತು ಮಕ್ಕಳ ಏಳು ಪೆನ್ನುಗಳಾಯಿತು ಹಾಗೆ ಇನ್ನೇನು ಮಾಡ್ತೀವಿ ಮತ್ತೆ ಇನ್ನೊಂದು ಪೆನ್ನನ್ನು ಸೇರಿಸ್ಕೊತಾ ಹೋಗ್ತೀವಿ ಮತ್ತೇನು ಮಾಡ್ತೀವಿ ಏಳು ಇದೆ ನಮ್ಮ ಹತ್ರ ಈಗ ಮತ್ತೊಂದು ಪೆನ್ನನ್ನು ಸೇರಿಸಿದ್ವಿ ಈಗ ನಮ್ಮ ಬಳಿ ಇರುವ ಪೆನ್ನುಗಳ ಸಂಖ್ಯೆ ಎಷ್ಟು ಎಂಟು ಹೌದಾ ಏಳರ ನಂತರ ಬರುವ ಸಂಖ್ಯೆ ಎಂಟು ಎಂಟಾಯಿತು ಹಾಗೆ ಮತ್ತೊಂದು ಪೆನ್ನನ್ನು ಸೇರಿಸ್ಕೊತಾ ಇದ್ದೀವಿ ಈಗ ನಮ್ಮಲ್ಲಿ ಎಷ್ಟು ಪೆನ್ನುಗಳಾಯಿತು ಒಂಬತ್ತು ಪೆನ್ನುಗಳಾಯಿತು ಹೌದಾ ಎಷ್ಟಾಯಿತು ಒಂಬತ್ತು ಪೆನ್ನುಗಳಾಯಿತು ಈಗ ಒಂದೊಂದೇ ಹಾಕೋತಾ ಬಂದಿತ್ತು ಒಂದು ಪೆನ್ ಇತ್ತು ನಂತರ ಎರಡಾಯಿತು ನಂತರ ಮೂರಾಯಿತು ನಂತರ ನಾಲ್ಕಾಯಿತು ಐದಾಯಿತು ಆರಾಯಿತು ಏಳಾಯಿತು ಎಂಟಾಯಿತು ಒಂಬತ್ತಾಯಿತು ಏನು ಸಣ್ಣ ಒಂದ ಎರಡ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಒಂದರಿಂದ ಒಂಬತ್ತರವರೆಗೆ ನಾವೇನು ಮಾಡಿದ್ವಿ ಸೇರಿಸ್ಕೊತಾ ಹೋದ್ವಿ ಹೌದಾ ನಾವು ಇಲ್ಲಿ ಪಾಠದ ಹೆಸರೇ ಹಾಕಿದ್ದೀವಿ ಒಂಬತ್ತಕ್ಕೆ ಮೀರದಂತೆ ಒಂಬತ್ತಕ್ಕೆ ಮೇಲೆ ಹೋಗಬಾರ್ದು ಒಂಬತ್ತಕ್ಕಿಂತ ಮೇಲೆ ಹೋಗೋಂಗಿಲ್ಲ ನಾವು ಒಂಬತ್ತರವರೆಗೆ ಮಾತ್ರ ಕಲ್ತ್ಕೊಳ್ಳೋಣ ಈಗ ಮುಂದಿನ ತರಗತಿಗಳಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಆಗತ್ತೆ ಈಗ ಒಂದರಿಂದ ಒಂಬತ್ತರವರೆಗೆ ಇರುವ ಈ ಒಂದರಿಂದ ಒಂಬತ್ತರವರೆಗೆ ಅಂದರೆ ಒಂದರಿಂದ ಒಂಬತ್ತರವರೆಗೂ ನಾವು ಬರೀತೀವಿ ಹೌದಾ ಈ ಎಲ್ಲ ಸಂಖ್ಯೆಗಳಿಗೆ ಒಂದು ಹೆಸರಿದೆ ಏನಪ್ಪಾ ಅಂತಂದ್ರೆ ಬಿಳಿ ಸಂಖ್ಯೆಗಳು ಏನಿವು ಬಿಳಿ ಸಂಖ್ಯೆಗಳು ಇವೆಲ್ಲ ಬಿಡಿ ಬಿಡಿಯಾಗಿರುತ್ತೆ ಹೌದಾ ಒಂದೊಂದೇ ಒಂದೊಂದೇ ಇರುತ್ತೆ ಅದರಿಂದ ಈ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಬಿಡಿ ಸಂಖ್ಯೆಗಳು ಏನ್ ಹೇಳ್ತೀವಿ ಮಕ್ಕಳ ಬಿಡಿ ಸಂಖ್ಯೆಗಳು ಅಂತ ಹೇಳಿ ಹೇಳ್ತೀವಿ ಅಲ್ವಾ ಈ ಹಾಡಲ್ಲಿ ಹೇಳಿದ್ವಿ ಮರದ ಮೇಲೆ ಒಂದೇ ಒಂದು ಕಾಗೆ ಕುಳಿತಿತ್ತು ಆ ಕಾಗೆ ಜೊತೆ ಮೂರು ಕಾಗೆಗಳು ದೂರದಿಂದ ಹಾರಿ ಬಂದವು ಆಗ ಆ ಮರದಲ್ಲಿಗ ಆದವು ನಾಲ್ಕು ಕಾಗೆಗಳು ಅಂತ ಹಾಡು ಹೇಳ್ತಾ ಹೋದ್ವಿ ಹೀಗೆ ಬೆಳೆಸ್ಕೊತಾ ಹೋದ್ವಿ
ಕೊನೆಗೆ 9 ಕಾಗೆಗಳು ಆ ಮರದಲ್ಲಿ ಆಯಿತು. ಅದೇ ರೀತಿ ಒಂದು ಪೆನ್ನಿನ ಜೊತೆ ಮತ್ತೊಂದು ಪೆನ್ನು ಸೇರಿಸ್ತಾ ಹೋದಾಗ ನಮಗೆ ಒಟ್ಟು 9 ಸಂಖ್ಯೆಗಳಾಯಿತು. ಆ ಒಂದು ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ, ಬಿಡಿ ಸಂಖ್ಯೆಗಳು. 1 9ರವರೆಗೆ ಇರುವ ಸಂಖ್ಯೆಗಳು ಎಂತಹ ಸಂಖ್ಯೆಗಳು, ಬಿಡಿ ಸ್ಥಾನದ ಸಂಖ್ಯೆಗಳು ಅಂತ ಹೇಳಿ ಹೇಳ್ತೀವಿ. ಹೌದಾ, ಒಂದೊಂದೇ ಸ್ಥಾನ ಇರುತ್ತೆ, ಒಂದೊಂದೇ ಇರುತ್ತೆ, ಇದಕ್ಕೇನು ಜಾಗ ಜಾಸ್ತಿ ಬೇಡ, ಒಂದಕ್ಕೆ ಒಂದೇ ಜಾಗನೇ ಸಾಕು. ಈ ಸಂಖ್ಯೆಗಳಿಗೆ ಬಿಡಿ ಸ್ಥಾನದ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ಸಂಖ್ಯೆಗಳನ್ನೇ ನಾವು ಏನ್ ಮಾಡ್ತಾ ಹೋಗ್ಬೇಕು, ಸೇರಿಸ್ಕೊತಾ ಹೋಗ್ಬೇಕು. ಉದಾಹರಣೆಗೆ 2 ಪೆನ್ ಇದ್ರೆ ಅದ್ರ ಜೊತೆ 3 ಪೆನ್ನನ್ನ ಸೇರಿಸೋದು. ಹೌದಾ, ಒಂದು ಅವಾಗ ಎಷ್ಟು ಪೆನ್ ಆಯಿತು, ನೀವು ಬಾಯಲ್ಲೇ ಹೇಳ್ತೀರಾ 5 ಆಯ್ತು ಮೇಸ್ ಅಂತ. ಹಾಗೆ ಈ ಕೈಲಿ 4 ಬೆಟ್ಟಿದೆ, ಈ ಕೈಲಿ 4 ಬೆಟ್ಟಿದೆ ಅಂದ್ರೆ ಈ ಕೈ ಹೇಳಿಸ್ಕೊತೀರಾ. ಅವಾಗ ಒಟ್ಟು 1 2 3 4 5 6 7 8 ಆಯ್ತು ಮ್ಯಾಮ್ ಅಂತೀರ. ಹೌದಾ, ಏನ್ ಮಾಡ್ತಾ ಹೋದ್ರಿ ನೀವು, ಸೇರಿಸ್ತಾ ಹೋದ್ರಿ. ಹೌದಾ, ಒಂದಕ್ಕೊಂದು ಕೊಡಿಸ್ತಾ ಹೋದ್ವಿ. ಅವಾಗ ಏನಾಯ್ತು, ಸಂಖ್ಯೆ ಬೆಲೆ ಜಾಸ್ತಿ ಆಗ್ತಾ ಹೋಯ್ತು. ಆ ಜಾಸ್ತಿ ಆದಾಗ ಆ ಒಂದು ಉತ್ತರಕ್ಕೆ ನಾವೇನ್ ಹೇಳ್ತೀವಿ, ಮೊತ್ತ. ಏನ್ ಹೇಳ್ತೀವಿ ಮಕ್ಕಳ, ಮೊತ್ತ. ಒಂದು ಸಂಖ್ಯೆ ಜೊತೆ ಮತ್ತೊಂದು ಸಂಖ್ಯೆ ಸೇರ್ಕೊಂಡಾಗ ಅದರ ಬೆಲೆ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ಆಯ್ತಾ ಮಕ್ಕಳ, ಈ ಬೆಂಚಲ್ಲಿ ಈಗ ತರಗತಿಯಲ್ಲಿ ಒಂದು ಬೆಂಚಲ್ಲಿ 2 ಮಗು ಹೆಣ್ಮಕ್ಳು ಕೂತಿರ್ತಾರೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಬೆಂಚಲ್ಲಿ 4 ಜನ ಗಂಡು ಮಕ್ಕಳು ಕೂತಿರ್ತಾರೆ. ಇಲ್ಲಿ 2 ಹೆಣ್ಣು ಮಕ್ಕಳು, ಅಲ್ಲಿ 4 ಜನ ಗಂಡು ಮಕ್ಕಳು ಕೂತಿರ್ತಾರೆ. ಹಾಗಾದ್ರೆ ಈ 2 ಬೆಂಚ್ಗಳಲ್ಲಿ ಕುಳಿತಂತ ಮಕ್ಕಳ ಸಂಖ್ಯೆ ಎಷ್ಟು ಅಂದಾಗ, 2 ಹೆಣ್ಣು ಮಕ್ಕಳು ಆ ಕಡೆ 4 ಹೆಣ್ಣು ಮಕ್ಕಳು ಸೇರಿಸ್ಕೊಂಡಾಗ ನೀವೇನ್ ಮಾಡ್ತೀರಾ, 1 2 3 4 5 6 ಈ ರೀತಿ ಎಣಿಸ್ಕೊತೀರ, ತಲೆಗಳನ್ನ ಎಣಿಸ್ಕೊತೀರ. ಆಗ ನಿಮ್ಮಲ್ಲಿ 6 ಮಕ್ಕಳು ಕೂತಿದ್ರು ಅಂತ ಅರ್ಥ ಆಗತ್ತೆ ಅಲ್ವಾ. ಈ ರೀತಿ ಏನಾಯ್ತು, ಕಡಿಮೆ ಆಗ್ತಾ ಹೋಗ್ಲಿಲ್ಲ, 2 2ಕ್ಕಿಂತ ಜಾಸ್ತಿ 4 ಆಯ್ತು. ಆ 2 ಮತ್ತೆ 4 ಸೇರಿದಾಗ ಏನಾಯ್ತು, 6 ಆಯ್ತು ಅಲ್ವಾ. ನಿಮ್ಗಿಂತ ಒಂದು ಹಾಡು ಹೇಳ್ಕೊಟ್ಟಿದ್ದೆ ನಾನು, ಏನಂತ ಇನ್ನೊಂದ್ಸಲ ಹಾಡನ್ನ ಜ್ಞಾಪಕ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ನನ್ನ ಹೆಸರು ಒಂದು ಗೊತ್ತಲ್ವಾ, ನೆನ್ಪಾಗ್ತಿದ್ಯಾ, ನನ್ನ ಹೆಸರು ಒಂದು ಭೂಮಿಗೆ ಸೂರ್ಯ ಒಂದು, ನನ್ನ ಹಿಂದೆ 0 ನನ್ನ ಮುಂದೆ 2, 1ಕ್ಕಿಂತ 0 ಚಿಕ್ಕದು, 1ಕ್ಕಿಂತ 0 ಚಿಕ್ಕದು, 1ಕ್ಕಿಂತ 2 ದೊಡ್ಡದು, ನನ್ನ ಹೆಸರು ಒಂದು. ಆಯ್ತಲ್ವಾ, ಈಗ 2ಕ್ಕೆ ಹೋಗೋಣ. ನನ್ನ ಹೆಸರು 2, ನನ್ನ ಕಣ್ಣುಗಳೆರಡು, ನನ್ನ ಹಿಂದೆ 1, ನನ್ನ ಮುಂದೆ 3, 1ಕ್ಕಿಂತ 2 ದೊಡ್ಡದು, 1ಕ್ಕಿಂತ 0 ಚಿಕ್ಕದು, 2ಕ್ಕಿಂತ 3 ದೊಡ್ಡದು, 2ಕ್ಕಿಂತ 1 ಚಿಕ್ಕದು. ನನ್ನ ಹೆಸರು 3, ನನ್ನ ಹೆಸರು 3, ಆಟೋದಿ ಚಕ್ರ 3, ಆಟೋದಿ ಚಕ್ರ 3, ನನ್ನ ಮುಂದೆ 4, ನನ್ನ ಹಿಂದೆ 2, 3ಕ್ಕಿಂತ 4 ದೊಡ್ಡದು, 3ಕ್ಕಿಂತ 2 ಚಿಕ್ಕದು. ನನ್ನ ಹೆಸರು 4, ನನ್ನ ಹೆಸರು 4, ಹಸುಗೆ ಕಾಲು 4, ಹಸುಗೆ ಕಾಲು 4, ನನ್ನ ಹಿಂದೆ 3, ನನ್ನ ಮುಂದೆ 5, 4ಕ್ಕಿಂತ 3 ಚಿಕ್ಕದು, 4ಕ್ಕಿಂತ 5 ದೊಡ್ಡದು. ನನ್ನ ಹೆಸರು 5, ನನ್ನ ಕೈಬೆರಳೈದು, ನನ್ನ ಹಿಂದೆ 4, ನನ್ನ ಮುಂದೆ 6, 5ಕ್ಕಿಂತ 6 ದೊಡ್ಡದು, 5ಕ್ಕಿಂತ 4 ಚಿಕ್ಕದು. ನನ್ನ ಹೆಸರು 6, ಕೀಟಗಳಿಗೆ ಕಾಲು 6, ಕೀಟಗಳಿಗೆ ಕಾಲು 6, ನನ್ನ ಹಿಂದೆ 5, ನನ್ನ ಮುಂದೆ 7, 6ಕ್ಕಿಂತ 5 ಚಿಕ್ಕದು, 6ಕ್ಕಿಂತ 7 ದೊಡ್ಡದು. ನನ್ನ ಹೆಸರು 7,
गणित पुस्तक के बर्ता गणित पुस्तक तक पुस्तक गणित पुस्तक गणित पुस्तक गा मक् पुटद संख्य अरवे पुटद संख्य अरवे अरवे पाठ ई संकलन मत वे मीरदे अल्वा इंदी पाठगे मुगदे मुदे ना कुड़बल के हता हौदा संकलन ऐल संकलन नोड़ी संख्य संकलन अंद्रे बी संकलन अंद्रे संकलन अंद्रे संकलन अंद्रे कूड़ो संकलन अंद्रे कूड़ो गोता सेरस्ता हमड़ो इन सह इे संकलन अंद्रे बड़ी कूड़ोदेल ना सेसो इन अर्थ हेल्ती सेसो सेसो अंद्रे अर्थ संकलन गणित ना संकलन अंतिम कुड़ो अंत हेतीवलवा सेसोदे कुड़ी कुड़ो सेरसोदे गणित पद अद्याव संकलन अंदर संख्य सेरस्कोता सेरस्कोता हमी जास्ती आगते आव आ उत्तर बरते नो संख्य बरते नो आर के नावेन मत मत जास्ती आगते नो आर के ना मत अंतरी गोता चिन्ह सह सेसोदे चिन्हयन को गुर्तन मे ना अल्वा ಏನಪ್ಪ ಗುರುತು ಮಾಡ್ಕೊಳ್ಳೋದು ಅಂತಂದ್ರೆ ಅದಕ್ಕೊಂದು ಗುರುತಿದೆ ಆ ಗುರುತಿಗೆ ಪ್ಲಸ್ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ಮಕ್ಕಳ ಪ್ಲಸ್ ಅಂತ ಹೇಳ್ತೀವಿ ಪ್ಲಸ್ ಅಂದ್ರೆ ಕೂಡುವುದು ಪ್ಲಸ್ ಅಂದ್ರೆ ಸೇರಿಸುವುದು ಪ್ಲಸ್ ಅಂದ್ರೆ ಸಂಕಲನ ಸಂಕಲನ ಮಾಡಿದಾಗ ಅದರ ಮೌಲ್ಯ ಏನಾಗುತ್ತೆ ಮೊತ್ತ ಆಗುತ್ತೆ ಸಂಖ್ಯೆಗಳ ಸಂಖ್ಯೆ ಅಂಕೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ವಸ್ತುವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಉದಾಹರಣೆಗೆ ನೀವು ಒಂದು ಉಂಡೆ ಇಟ್ಕೊಂಡು ಇರ್ತೀರ ಮನೆಯಲ್ಲಿ ಇವತ್ತೇನು ಮಾಡ್ತೀರಾ ಆ ಉಂಡೆಗೆ ಒಂದು 10 ರೂಪಾಯಿ ಹಾಕ್ತೀರ ಹೌದಾ ನಾಳೆ ಏನು ಮಾಡ್ತೀರಾ ಇನ್ಯಾರೋ ನಿಮಗೆ 5 ರೂಪಾಯಿ ಕೊಟ್ಟಿರ್ತಾರೆ ಇವತ್ತು ಅಪ್ಪ 10 ರೂಪಾಯಿ ಕೊಟ್ರು ಅಂತ ಹೇಳಿ ಆ ಉಂಡೆಲಿ ಹಾಕ್ತೀರ ಇನ್ನೊಂದು ದಿವಸ ಅಮ್ಮ ಏನು ಮಾಡ್ತಾರೆ 5 ರೂಪಾಯಿ ಕೊಡ್ತಾರೆ ನೀವೇನು ಮಾಡ್ತೀರಾ ಅಂಗಡಿಗೆ ಹೋಗಿ ಅದನ್ನು ತಿಂಡಿ ತಿನ್ನಲ್ಲ ಬದಲಿಗೆ ಏನು ಮಾಡ್ತೀರಾ ಅದನ್ನ ಒಂದು ಉಂಡೆಲಿ ಹಾಕ್ತೀರಾ ಆಗ ನಿಮ್ಮ ಹತ್ರ ಅಪ್ಪ ಕೊಟ್ಟಿದ್ದ ದುಡ್ಡು ಎಷ್ಟು 10 ರೂಪಾಯಿ ಅಮ್ಮ ಕೊಟ್ಟಿದ್ದ ದುಡ್ಡು ಎಷ್ಟು 5 ರೂಪಾಯಿ ಎರಡನ್ನ ನೀವು ಏನು ಮಾಡಿದ್ವಿ ಉಂಡೆಗೆ ಹಾಕಿದಾಗ ಈಗ ನಿಮ್ಮಲ್ಲಿ ಇರುವ ಮೊತ್ತ ಎಷ್ಟು 10 5 15 ಸೇರಿಸ್ತಾ ಹೋದ್ರಿ ಖರ್ಚು ಮಾಡಲಿಲ್ಲ ನೀವು
ಖರ್ಚ್ ಮಾಡಕ್ಕೆ ಹೋಗ್ಲಿಲ್ಲ, ಒಂದು ಚಾಕ್ಲೇಟ್ ತಗೊಳ್ಳಿಲ್ಲ, ಬಿಸ್ಕೆಟ್ ತಗೊಳ್ಳಿಲ್ಲ, ಒಂದು ಪೆನ್ಸಿಲ್ ಸಹ ತಗೊಳ್ಳಿಲ್ಲ. ಅದನ್ನ ಹಾಗೇ ಹಾಕ್ತಾ 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 ಬಂದ್ರಿ, ಕೊನೆಗೆ ಉಂಡಿ ತುಂಬುತ್ತೆ, ಆಗ ಎಣಿಸ್ತೀರ. ಎಣಿಸುವಾಗ ಏನ್ ಮಾಡ್ತೀರಾ, 10 ರೂಪಾಯಿ, 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 8 ರೂಪಾಯಿ, ಈ ರೀತಿ ಎಲ್ಲ ಸೇರಿಸ್ತಾ ಹೋದಾಗ ಕೊನೆಗೆ 100 ರೂಪಾಯೋ, 500 ರೂಪಾಯೋ, 300 ರೂಪಾಯೋ, 1000 ರೂಪಾಯೋ ಆಗಿರುತ್ತೆ. ಆಗ ಅಲ್ಲಿನ ಮೌಲ್ಯ ಏನಾಯ್ತು, ಜಾಸ್ತಿ ಆಯ್ತು. ಇಷ್ಟಪ್ಪ ನಿನ್ನ ಹತ್ರ ದುಡ್ಡು ಏನು ಅಂತ, 1000 ರೂಪಾಯಿ ಇದೆ ಮೀನ್ಸ್ ಹಾಕಿದ್ದೆಷ್ಟು ಫಸ್ಟ್ ನೀವು 10 ರೂಪಾಯಿ. ದಿವಸ ಹಾಕ್ತಾ ಹಾಕ್ತಾ ಅದೇನಾಯ್ತು, ಸಂಖ್ಯೆ ಬೆಳೀತಾ ಹೋಯ್ತು, ಮೊತ್ತ ಆಯ್ತು. ಆ ಒಂದು ಉತ್ತರಕ್ಕೇನೆ ನಾವು ಮೊತ್ತ ಅಂತೀವಿ. ಆ ಒಂದು ಕೂಡೋದಕ್ಕೆ ಒಂದು ಚಿಹ್ನೆ ಇದೆ, ಆ ಚಿಹ್ನೆಯನ್ನು ನಾವು ಪ್ಲಸ್ ಅಂತ ಕರಿತೀವಿ. ಹೌದಾ? ಈಗ 10 ರೂಪಾಯಿ ಇತ್ತು ನಿಮ್ಮ ಹತ್ರ, 10 ರೂಪಾಯಿ ಇತ್ತು, ಹೌದಾ? ಅದಕ್ಕೆ ನೀವು ಎಷ್ಟು ರೂಪಾಯಿನ ಸೇರಿಸಿದ್ರಿ, 10 ರೂಪಾಯಿಗೆ 5 ರೂಪಾಯಿನ ಸೇರಿಸಿದ್ರಿ. 10 ರೂಪಾಯಿ ಮತ್ತು 5 ರೂಪಾಯಿ, 10 ರೂಪಾಯಿ ಮತ್ತು 5 ರೂಪಾಯಿ ಪ್ಲಸ್ ಅನ್ನೋದು ಇನ್ನೊಂದು ಅರ್ಥ ಕೊಡುತ್ತೆ. ಮತ್ತು ಅಂತ ಹೇಳ್ತೀವಿ ನಾವು, ಏನ್ ಹೇಳ್ತೀವಿ, ಮತ್ತು 10 ರೂಪಾಯಿ ಮತ್ತು 5 ರೂಪಾಯಿ ಎಷ್ಟಕ್ಕೆ ಸಮ ಆಯ್ತು, 15 ರೂಪಾಯಿ. ಇದಕ್ಕೊಂದು ಚಿಹ್ನೆ, ಇದು ಸಹ ಚಿಹ್ನೆ. ಇನ್ನು ನಾವು ಈಕ್ವಲ್ಸ್ ಅಂತ ಹೇಳ್ತೀವಿ, ಏನ್ ಹೇಳ್ತೀವಿ, ಈಕ್ವಲ್ಸ್ ಅಂತೀವಿ. 10 ರೂಪಾಯಿ 5 ರೂಪಾಯಿ ಸೇರಿದಾಗ 15 ರೂಪಾಯಿ ಆಯ್ತು. 15 ರೂಪಾಯಿಗೆ ನಾವೇನಂತ ಹೇಳ್ತೀವಿ, ನಿಮ್ಮ ಮೌಲ್ಯ ಹೆಚ್ಚಾಯ್ತು, ಮೊತ್ತ ಆಯ್ತು. ಇದೇನಿದು ಮೊತ್ತ, ಇದೇನಾಯ್ತು ಪ್ಲಸ್ ಅನ್ನೋದು ಮತ್ತು. 10 ರೂಪಾಯಿ 10 ಮತ್ತು 5 ಸೇರಿದಾಗ, ಅಂದ್ರೆ ಸೇರಿದಾಗ ಏನಾಯ್ತು, ಸಮ ಆಯ್ತು. ಯಾವುದಕ್ಕೆ ಸಮ ಆಯ್ತು, ಇದು ಸಮ ಚಿಹ್ನೆ. ಇದು ಯಾವ ಚಿಹ್ನೆ, ಇದು ಸಮ ಚಿಹ್ನೆ. ಏನಾಯ್ತು, 15ಕ್ಕೆ ಸಮ ಆಯ್ತು. ಇಲ್ಲಿ ಎರಡು ಸಂಖ್ಯೆಗಳಿದೆ, 10ದೊಂದಿದೆ 5ದೊಂದಿದೆ, ಎರಡೂ ಸೇರಿದಾಗ 15ಕ್ಕದು ಸಮ ಆಯ್ತು ಅಲ್ವಾ. ನಮ್ಗೆ ಸಂಕಲನ ಮಾಡ್ಬೇಕಾದ್ರೆ ಎರಡು ಚಿಹ್ನೆಗಳು ಅವಶ್ಯಕವಾಗಿ ಬೇಕು, ಒಂದು ಪ್ಲಸ್ ಚಿಹ್ನೆ, ಮತ್ತೊಂದು ಸಮ ಚಿಹ್ನೆ. ಸಮ ಚಿಹ್ನೆಗೆ ಮತ್ತೊಂದು ಹೆಸರು ಇಂಗ್ಲಿಷ್ ನಲ್ಲಿ ಈಕ್ವಲ್ಸ್ ಅಂತ ಹೇಳ್ತೀವಿ. ಹೌದಾ ನೋಡಿ, ಈ ರೀತಿ ಹಾಕ್ತಾಗ ಇದಕ್ಕೆ ಪ್ಲಸ್ ನೆನ್ಪಿಟ್ಕೋಬೇಕು, ಇದು ಪ್ಲಸ್. ಬರೀ ಏನ್ ಮಾಡಿದ್ವಿ, ಈಗ ಸೇರಿಸಿದ್ವಿ, ಹೌದಾ? ಈಗ ಇದೇನಾಯ್ತು, ಈಕ್ವಲ್ಸ್, ಪ್ಲಸ್ ಮತ್ತೆ ಈಕ್ವಲ್ಸ್. ಇದೇನಿದು ಪ್ಲಸ್, ನೀವು ಕೈಲೇ ಮಾಡ್ಕೊಳ್ಳಿ, ನಿಮ್ಗೆ ನೆನ್ಪಿರುತ್ತೆ. 10 ರೂಪಾಯಿ ಮತ್ತು, ಮತ್ತು ಅನ್ನೋದೇ ಪ್ಲಸ್, ಸೇರಿದಾಗ ಸಮ ಆಯ್ತು. ಎಷ್ಟಕ್ಕೆ ಸಮ, 15 ರೂಪಾಯಿಗಳಿಗೆ ಸಮಯ ಆಯ್ತು ಅಲ್ವಾ. ನಾವು ಕೊಡೋವಾಗ ಅವಶ್ಯಕವಾಗಿ ಪ್ಲಸ್ ಚಿಹ್ನೆಯನ್ನು ಬಳಸಲೇಬೇಕು, ಹೌದಾ, ಬಳಸಲೇಬೇಕು. ಸಮ ಚಿಹ್ನೆಯೂ ನಮಗೆ ಬೇಕೇ ಬೇಕು. ಈಗ ನಾನು ಪುಸ್ತಕಕ್ಕೆ ಹೋಗ್ತಾ ಇದ್ದೀನಿ. ಏನು ಪುಸ್ತಕದಲ್ಲಿ ನೋಡಿ, ಪೊದೆಯ ಬಳಿ ಮೊಲವು ಕಾಯುತ್ತಿದ್ದವು, ಇಳೇರಿಲ್ಲ ಎಂದು ಬಯಸುತ್ತಿತ್ತು. ನಾನು ಹೇಗೆ ನಿಮಗೆ ಒಂದು ಕಾಯಕತೆ ಹೇಳಿದ್ನೋ ಹಾಗೆ, ಒಂದು ಪೊದೆ ಇತ್ತು, ಆ ಪೊದೆಯಲ್ಲಿ ಒಂದು ಮೊಲ ಕಾಯ್ತಾ ಕೂತಿತ್ತು. ಬೋರ್ ಆಗಿತ್ತು ಅನ್ಸುತ್ತೆ, ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಬರಲಿ 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 ಅಂತೇಳಿ ಕಾಯ್ತಾ ಇತ್ತು. ನೋಡಿ, ಒಂದೇ ಒಂದು ಮೊಲ ಕೂತಿದೆ ಕಾಣಿಸ್ತಾ ಇದೆ ಮಕ್ಕಳ, ಇಲ್ಲಿ ಒಂದೇ ಒಂದು ಮೊಲ ಕೂತಿದೆ. ಆ ಒಂದು ಮೊಲಕ್ಕೆ ತುಂಬ ಬೋರ್ ಆಗಿ ನನ್ನ ಫ್ರೆಂಡ್ಸ್ ಬರ್ತಾರೇನೋ ಅಂತೇಳಿ ಕಾಯ್ತಾ ಇತ್ತು. ಆಗ ಏನಾಯ್ತು, ಕಾಯ್ತಿದ್ದಾಗ ಅದ್ರ ಜೊತೆಗೆ ಒಂದು ಮೊಲ ಬಂದು ಸೇರ್ಕೋತು, ಜೊತೆಗೆ ಒಂದು ಮೊಲವು ಸೇರಿ ಎರಡು ಮೊಲಗಳಾದವು. ಪೊದೆಯ ಬಳಿ ಒಂದು ಮೊಲವು ಕಾಯುತ್ತಿದ್ದಿತು, ಗೆಳೆಯರೆಲ್ಲ ಬರಲಿ ಎಂದು ಬಯಸುತ್ತಿದ್ದಿತು. ನೋಡಿ, ಈಗ ನಾವು ಪಾಠವನ್ನ ಹಾಡಿನ ರೂಪದಲ್ಲಿ ಓದ್ತಾ ಇದ್ದೀನಿ. ಹಾಡಿನ ರೂಪ ಓದಿದಾಗ ನಿಮ್ಮ ತಲೆಯಲ್ಲಿ ಬೇಗ ಉಳಿಯುತ್ತೆ ಅಲ್ವಾ. ಹಾಡಿನ ಥರನೇ ಓದ್ಲಾ, ತಿಳಿಸ್ಕೊತೀರಾ? ಹಾಗೆ ನೋಡ್ಕೊಳ್ಳೂಬೇಕು, ಅರ್ಥ ಮಾಡ್ಕೊಳ್ಳೂಬೇಕು. ಪೊದೆಯ ಬಳಿ ಒಂದೇ ಮೊಲವು ಕಾಯುತ್ತಿದ್ದಿತು, ಗೆಳೆಯರೆಲ್ಲ ಬರಲಿ ಎಂದು ಬಯಸುತ್ತಿದ್ದಿತು, ಜೊತೆಗೆ ಒಂದು ಮೊಲವು ಸೇರಿ ಎರಡು ಮೊಲಗಳಾದವು. ಜಿಗಿದು 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 ನೆನೆದು ಹರಿಸಿ ಬಿಟ್ಟವು, ಇನ್ನು ಒಂದು ಬಂದು ಸೇರಿ ಮೂರು ಮೊಲಗಳಾದವು. ಒಟ್ಟು ಸೇರಿ ಎಲ್ಲವೂ ಆಡಿ ನಲಿಯುತ್ತಿದ್ದವು, ಮತ್ತೆ ಒಂದು ಮೊಲವು ಸೇರಿ ನಾಲ್ಕು ಆದವು. ಒಟ್ಟು ಸೇರಿ ಓಟಕ್ಕೆ ಸಿದ್ಧವಾದವು, ಇನ್ನು ಒಂದು ಮೊಲವು ಸೇರಿ ಐದು ಆದವು. ಊಟಕ್ಕೆಂದು ಎಲ್ಲವೂ ಹೊರಟು ನಿಂತವು, ಊಟಕ್ಕೆಂದು ಎಲ್ಲವೂ ಹೊರಟು ನಿಂತವು. ನೋಡಿ,
ಪೊದೆ ಬಳಿ ಇದ್ದಿದ್ದು ಒಂದೇ ಮೊಲ. ನಂತರ ಅದೇನ್ ಮಾಡ್ತಿತ್ತು, ನನ್ನ ಫ್ರೆಂಡ್ಸ್ ಯಾರಾದ್ರೂ ಬರ್ತಾರೇನೋ ಅಂತ ಕಾಯ್ತಾ ಇತ್ತು. ಆಗ ಇನ್ನೊಂದು ಮೊಲ ಬಂದು ಸೇರ್ತು. ಆಗ ಎರಡು ಮೊಲಗಳಾಯ್ತು. ಆಗೇನಾಯ್ತು, ಇನ್ನೂ ಒಂದು ಮೊಲ ಬಂದು ಸೇರ್ಕೋತು. ಮೂರು ಮೊಲ ಆಯ್ತು. ಅವಾಗ ತುಂಬಾ ಸಂತೋಷ ಆಗಿ ಆಟ ಆಡಕ್ಕೆ ಶುರುವಾದ್ವು. ಆಮೇಲೆ ಮತ್ತೆ ನಾಲ್ಕು ಮೊಲಗಳಾದ್ವು, ಮತ್ತೆ ಸೇರಿ ಆಮೇಲೆ ಓಡೋದಕ್ಕೆ ಶುರು ಮಾಡಿದ್ವು. ಆಮೇಲೆ ಇನ್ನೂ ಒಂದು ಮೊಲ ಬಂದು ಸೇರ್ಕೋತು. ಐದು ಮೊಲ ಆಯ್ತು. ಐದು ಜನನು ಸೇರಿ ಆಟ ಆಡಿದಾಯ್ತು, ಓಟ ಓಡಿದಾಯ್ತು. ಈಗೆಲ್ಲರನ್ನು ಊಟ ಮಾಡಕ್ಕೆ ಕೂತ್ಕೊಂಡ್ವು. ಈ ರೀತಿ ನೋಡಿ, ಈ ಚಿತ್ರದಲ್ಲಿ ಒಂದು ಮೊಲ ಇದೆ, ನಂತರ ಒಂದು ಮೊಲ ಜೊತೆ ಇನ್ನೊಂದು ಸೇರಿ ಎರಡಾಯ್ತು, ಮತ್ತೊಂದು ಸೇರಿ ಮೂರಾಯ್ತು, ಮತ್ತೊಂದು ಸೇರಿ ನಾಲ್ಕಾಯ್ತು, ಮತ್ತೊಂದು ಸೇರಿ ಐದಾಯ್ತು. ಈಗ ಒಟ್ಟು ಏನಾದ್ರು ಮೊಲಗಳು ಐದು ಮೊಲಗಳು ಆದ್ವು ಅಲ್ವಾ ಮಕ್ಕಳ. ಈಗ ನಾನು ಮುಂದಿನ ಪುಟಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಬಾಲ್ ಇದೆ, ಇಲ್ಲಿ ಒಂದು ಬಾಲ್ ಇದೆ. ಒಂದು ಬಾಲು ಮತ್ತೆ ಒಂದು ಬಾಲು, ಒಂದು ಮತ್ತು ಒಂದು ಸೇರಿ ಎರಡು ಆಗಿವೆ. ಹೌದಾ? ಒಂದು, ಈಗ ನಾನೊಂದು ಮಾವಿನ ಹಣ್ಣು ತೋರಿಸ್ತೀನಿ ನೋಡಿ. ಈಗ ನನ್ನ ಹತ್ರ ಒಂದು ಬಾಲು ಒಂದು, ಈಗ ನನ್ನ ಹತ್ರ ಒಂದು ಮಾವಿನ ಹಣ್ಣು ಇದೆ, ಇನ್ನೊಂದು ಮಾವಿನ ಹಣ್ಣು ತಗೋತೀನಿ. ಇಲ್ಲಿ ಒಂದು ಮಾವಿನ ಹಣ್ಣು ಇದೆ, ಇನ್ನೊಂದು ಮಾವಿನ ಹಣ್ಣ ಸೇರ್ಕೋತೀನಿ. ಆಗ ಏನಾಯ್ತು, ಇಲ್ಲಿ ಇನ್ನೊಂದು ಎಷ್ಟು ಮಾವಿನ ಹಣ್ಣುಗಳಿವೆ? ಎರಡು ಮಾವಿನ ಹಣ್ಣುಗಳಿವೆ. ಅದಕ್ಕೆ ಮತ್ತೆ ಇನ್ನೊಂದು ಮಾವಿನ ಹಣ್ಣನ್ನು ತಗೋತೀನಿ. ಆಗ ನನ್ನ ಬಳಿ ಇರುವ ಮಾವಿನ ಹಣ್ಣುಗಳು ಎಷ್ಟು? ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ. ಒಟ್ಟು ಮೂರು ಮಾವಿನ ಹಣ್ಣುಗಳು ಆದವು. ಮೊದಲಿದ್ದು ಒಂದು, ಪುನಃ ಅದಕ್ಕೆ ಇನ್ನೊಂದನ್ನ ಸೇರಿಸಿದಾಗ ಎರಡಾದವು, ಜಾಸ್ತಿ ಇತ್ತು ತಾನೇ. ಈಗೇನಾದವು, ಮತ್ತೆ ಇನ್ನೊಂದು ಸೇರಿಕೊಂಡು ಮೂರು ಮಾವಿನ ಹಣ್ಣುಗಳು ಆದವು. ಹೌದಾ? ಅದೇ ರೀತಿ ನಿಮ್ಮ ಪಾಠದಲ್ಲಿ ಒಂದು ಬಾಲ್ ಇದೆ, ಹೌದಾ? ಒಂದು ಬಾಲಿನ ಜೊತೆ ಮತ್ತೊಂದು ಬಾಲು ಸೇರಿದಾಗ ಎಷ್ಟಾಯ್ತು? ಎರಡು ಬಾಲುಗಳಾಯ್ತು. ಹೌದಾ? ಹೌದಾ ಮಕ್ಕಳ? ಒಂದು ಬಾಲಿತ್ತು, ಒಂದು ಬಾಲಿತ್ತು, ಇನ್ನೊಂದು ಬಾಲು ಸೇರ್ಕೋತು. ಈಗ ಇಲ್ಲಿ ಚಿಹ್ನೆ ಹಾಕ್ಬೇಕು. ಈಗ ಇಲ್ಲಿ ನಿಮ್ಮ ಬಳಿ ಇರುವ ಬಾಲುಗಳೆಷ್ಟು? ಎಷ್ಟು ಮಕ್ಕಳ? ಎರಡು. ಈ ಒಂದು ಬಾಲಿಗೆ ಪ್ಲಸ್ ಆಯ್ತು ಅಂದ್ರೆ ಸೇರಿಸು, ಸೇರಿಸುವ ಚಿಹ್ನೆ ಬಂತು. ಒಂದು ಬಾಲಿನ ಜೊತೆ ಒಂದು ಬಾಲು ಸೇರಿ ಎರಡು ಬಾಲುಗಳು ಎರಡಕ್ಕೆ ಸಮ. ಇದು ಯಾವ ಚಿಹ್ನೆ? ಸಮ ಚಿಹ್ನೆ ಅಲ್ವಾ? ಹಾಗೆ ಮುಂದಿನ ಚಿತ್ರಕ್ಕೆ ಹೋಗೋಣ. ಇಲ್ಲಿ ಎರಡು ಬ್ಯಾಟ್ ಇದೆ, ಮತ್ತಿಲ್ಲೊಂದು ಬ್ಯಾಟ್ ಇದೆ. ಎರಡು ಬ್ಯಾಟು ಪ್ಲಸ್ ಒಂದು ಬ್ಯಾಟು ಸೇರಿದಾಗ ಎಷ್ಟಾಯ್ತು? ಮೂರು. ಇಲ್ಲಿ ಒಂದು ಒಂದು ಸೇರಿ ಎರಡಾಯ್ತು. ಇಲ್ಲಿ ಎರಡು ಮತ್ತು ಒಂದು ಸೇರಿ ಚಿಹ್ನೆ ಬೇಕೇ ಬೇಕು. ಏನಾಯ್ತು? ಒಟ್ಟು ಮೂರು ಬ್ಯಾಟ್ ಆಯ್ತು. ಹಾಗೆ ಇಲ್ಲಿ ಒಂದು ಘನ ಇದೆ, ಚೌಕ ಘನ ಇದೆ, ಮೂರು ಚೌಕ ಘನ ಇದೆ. ಮೂರು ಚೌಕ ಘನದ ಜೊತೆ ಮತ್ತೊಂದು ಘನ ವಸ್ತು ಸೇರಿದಾಗ ನಾಲ್ಕಾಯ್ತು. ಆದ್ರೆ ಮೂರಕ್ಕೆ ಒಂದು ಸೇರಿದಾಗ ಎಷ್ಟಾಯ್ತು? ನಾಲ್ಕಾಯ್ತು. ನೋಡಿ, ಈಗ ನನ್ನ ಹತ್ರ ಮೂರು ವಸ್ತುಗಳಿದೆ ಅಲ್ವಾ? ಇಲ್ಲಿ ನನ್ನ ಹತ್ರ ಮೂರು ವಸ್ತುಗಳಿದೆ. ಈ ಮೂರು ವಸ್ತುಗಳಿಗೆ ಮತ್ತೊಂದು ವಸ್ತುವನ್ನ ನಾನು ಸೇರಿಸ್ತಾ ಇದ್ದೀನಿ. ಈಗ ನನ್ನಲ್ಲಿ ಇರುವ ವಸ್ತುಗಳ ಸಂಖ್ಯೆ ಎಷ್ಟು? ನಾಲ್ಕು. ಮೂರು ಮತ್ತೆ ಒಂದು ಸೇರಿದಾಗ ನನ್ನಲ್ಲಿ ಎಷ್ಟಾಯ್ತು? ನಾಲ್ಕು. ಮೂರಕ್ಕೆ ಒಂದನ್ನ ಸೇರಿಸಿದಾಗ ಎಷ್ಟಾಯ್ತು ಮಕ್ಕಳ? ನಾಲ್ಕು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಮೂರು ಅಳಿಲುಗಳಿವೆ, ಮತ್ತೆ ಎರಡು ಅಳಿಲುಗಳು ಬಂದು ಸೇರ್ಕೋತಾ ಇದೆ. ಆಗ ಇಲ್ಲಿ ಎಷ್ಟು ಅಳಿಲುಗಳು ಆಯ್ತು? ಹೌದಾ? ನೋಡಿ, ಮತ್ತೆ ಅದಕ್ಕೆ ಇನ್ನೊಂದು ಚಿತ್ರ ತೋರಿಸ್ತೀನಿ. ನನ್ನ ಹತ್ರ ಮೂರು ಚಮಚಗಳಿವೆ. ಎಷ್ಟು ಚಮಚ ಇದೆ ನೋಡ್ಕೊಳ್ಳಿ ಮಕ್ಕಳ. ಮೂರು ಚಮಚಗಳಿವೆ, ಅದಕ್ಕೆ ಮತ್ತೆ ಎರಡು ಚಮಚಗಳನ್ನ ಸೇರಿಸ್ತೀನಿ. ಅಂದ್ರೆ ಐಸ್ ಕ್ರೀಮ್ ಚಮಚಗಳಿವು. ಈಗ ನೋಡಿ, ಇಲ್ಲಿ ಮೂರು ಚಮಚ ಮತ್ತೆ ಎರಡು ಚಮಚ ಸೇರಿದಾಗ ಇಲ್ಲಿ ನಮ್ಮ ಹತ್ರ ಎಷ್ಟು ವಸ್ತುಗಳಾಯ್ತು? ಐದು ಚಮಚಗಳಾಯ್ತು. ಮೂರಕ್ಕೆ ಎರಡನ್ನ ಸೇರಿಸಿದಾಗ ಎಷ್ಟಾಯ್ತು? ಐದಾಯ್ತು. ಹಾಗೆ ಇಲ್ಲಿ ಮೂರು ಅಳಿಲುಗಳಿತ್ತು, ಎರಡು ಅಳಿಲುಗಳು ಸೇರಿ ಐದು ಆಯ್ತು. ಹೌದಾ ಮಕ್ಕಳ? ಈಗ ಹಾಗೆ ಮುಂದಿನ ಪುಟಕ್ಕೆ ಹೋಗೋಣ. ಇಲ್ಲಿ ನಾವು ಸಂಕಲನ ಕ್ರಿಯೆ ಅವರೇ ಮಾಡಿದ್ದಾರೆ, ಅದನ್ನು ಸಹ ನಾವು ನೋಡೋಣ. ಇಲ್ಲಿ ನಾಲ್ಕು ಬಂಡೆಗಳಿವೆ, ಅಲ್ವಾ? ಎತ್ತಿನ ಗಾಡಿ, ಇದಕ್ಕೆ ಬಂಡಿ ಅಂತಾನು ಹೇಳ್ತೀವಿ. ನಾಲ್ಕು ಬಂಡೆಗಳ ಜೊತೆ ಇನ್ನೆರಡು ಬಂಡಿಗಳನ್ನ ಸೇರಿಸಿದಾಗ ಆರು ಬಂಡಿಗಳು ಆಯ್ತು. ಎಷ್ಟಾಯ್ತು? ಆರು ಬಂಡಿಗಳು ಆಯ್ತು. ನೋಡಿ, ನಾಲ್ಕು ಮತ್ತು ಎರಡು ಸೇರಿ ಆರು ಆಗಿದೆ. ನಾಲ್ಕು ಮತ್ತು ಎರಡು ಸಮ ಆರಕ್ಕೆ ಆಗಿದೆ ಅಲ್ವಾ? ಹಾಗೆ ಇಲ್ಲಿ ಐದು ಹೂಗಳಿವೆ. ಎಷ್ಟಿದೆ ಹೂಗಳು? ಐದು ಹೂಗಳಿದೆ.
ಆ ಐದು ಹೂಗಳಿಗೆ ಎರಡು ಹೂಗಳನ್ನ ಸೇರಿಸಿದಾಗ ಎಷ್ಟಾಗುತ್ತೆ ಮಕ್ಕಳ ಹೇಳಿ ನೋಡೋಣ. ಐದಕ್ಕೆ ಎರಡನ್ನ ಸೇರಿಸಿದಾಗ ಎಷ್ಟಾಗುತ್ತೆ ಹೇಳಿ? ಏಳಾಗತ್ತೆ. ಹೌದಾ? ಈಗ ನೋಡಿಲ್ಲಿ, ನಾನು ನನ್ನ ಹತ್ರ ಐದು ತಟ್ಟೆಗಳಿದೆ ಇಲ್ಲಿ. ಒಂದು ತಟ್ಟೆನಾ, ಎರಡು ತಟ್ಟೆನಾ, ಮೂರು ತಟ್ಟೆನಾ, ನಾಲ್ಕು ತಟ್ಟೆ. ಹೌದಾ? ಹಾಗೆ ಇನ್ನೊಂದು ತಟ್ಟೆಯನ್ನ ಸೇರಿಸ್ತೀನಿ. ಈಗ ನನ್ನ ಬಳಿ ಒಟ್ಟು ಐದು ತಟ್ಟೆಗಳು ಇವೆ. ಹೌದಾ? ಐದು ತಟ್ಟೆಗಳು ಕಾಣ್ತಾ ಇದೆಯಲ್ಲ. ಈ ಐದು ತಟ್ಟೆಗಳ ಜೊತೆ ಮತ್ತೆ ನಾನೇನು ಮಾಡ್ತೀನಿ, ಇನ್ನ ಎರಡು ತಟ್ಟೆಗಳನ್ನು ಸೇರಿಸ್ತೀನಿ. ಐದು ತಟ್ಟೆಗಳ ಜೊತೆ ಎರಡು ತಟ್ಟೆಗಳನ್ನು ಸೇರಿಸ್ತೀನಿ. ಈಗ ನನ್ನ ಬಳಿ ಎಷ್ಟಾಯಿತು? ಏಳು ತಟ್ಟೆಗಳು ಆಯಿತು. ಹೌದಾ ಮಕ್ಕಳ? ಐದಕ್ಕೆ ಐದು ಹೂವಿನ ಜೊತೆ ಎರಡು ಹೂವನ್ನು ಸೇರಿಸಿದಾಗ ಏಳು ಹೂವುಗಳಾಯಿತು. ಹಾಗೆ ಐದು ತಟ್ಟೆಯಲ್ಲಿ ಒಂದು ತಟ್ಟೆ, ಎರಡು ತಟ್ಟೆ, ಮೂರು ತಟ್ಟೆ, ನಾಲ್ಕು ತಟ್ಟೆ, ಐದು ತಟ್ಟೆಗಳನ್ನು ಸೇರಿಸಿದಾಗ, ಇಲ್ಲಿ ಮತ್ತೆ ಎರಡು ತಟ್ಟೆಗಳನ್ನು ಸೇರಿಸಿದಾಗ ಒಟ್ಟು ನಮಗೆ ಎಷ್ಟು ತಟ್ಟೆಗಳಾಯಿತು? ಎಷ್ಟಾಯಿತು ಮಕ್ಕಳ? ಏಳು ತಟ್ಟೆಗಳು ನಮಗೆ ಆಯಿತು. ಹೌದಾ? ಇಲ್ಲಿ ಐದಿದೆ ವಸ್ತು, ಇಲ್ಲಿ ಎರಡಿದೆ. ಕೂರ್ಸೋಣವಾ? ಹೇಳೋಣವಾ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಹೌದಾ? ಮೊತ್ತ ಎಷ್ಟು ಬಂತು? ಏಳು ಬಂತು. ಹಾಗೆ ನೋಡಿ ನೆಕ್ಸ್ಟ್. ಇಲ್ಲಿ ಒಂದು ಡ್ಯಾಶ್ ಕೊಟ್ಟಿದೆ ನಿಮ್ಗೆ, ಅಲ್ಲಿ ನಿಮಗೆ ಏನ್ ಬರೀಬೇಕು ನಿಮ್ಗೆ ಕೇಳಿದಾರ ಅವ್ರ ಉತ್ತರನ. ಅಲ್ಲಿ ಡ್ಯಾಶ್ ಅಲ್ಲಿ ನೀವು ಏನಾಗ್ತೀರಾ? ಏಳನ್ನ ಹಾಕ್ತೀರಾ. ಡ್ಯಾಶ್ ಅಲ್ಲಿ ಏನಾಗ್ತೀರ ಮಕ್ಕಳ ನೀವು? ಏಳು. ನೋಡಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಏಳು. ಹೌದಾ? ಹಾಗೆ ಇಲ್ಲೊಂದು ಗರಿ ಇದೆ. ಯಾವ ಗರಿ? ಪುಕ. ಕೊಳಿ ಪುಕ ತರ ಅಕ್ಕಿಗಳ ರೆಕ್ಕೆಗಳು ಇದೆ. ಎಷ್ಟಿದೆ? ಆರಿದೆ. ಹೌದಾ? ಆರಿದೆ ಮತ್ತು ಅಂತ ಇದೆ. ಆರು ಮತ್ತು ಆರು ಮತ್ತು ಮೂರು. ಎಷ್ಟಾಗ್ಬೋದು? ಎಷ್ಟಾಗ್ಬೋದು ಮಕ್ಕಳ ಆರು ಮತ್ತೆ ಮೂರನ್ನ ಸೇರಿಸಿದಾಗ ಹೇಳಿ ನೋಡೋಣ. ಆರಲ್ವಾ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಈಗ ಆರು ಇದೆ ಅಲ್ಲಿ. ಹೌದಾ? ಆರು ಗರಿಗಳಿದೆ. ಇಲ್ಲಿ ಗರಿ ಇಲ್ಲ, ನಾನು ಪೆನ್ನನ್ನೇ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಮತ್ತೆ ಎಷ್ಟನ್ನ ಸೇರಿಸ್ತೀರಾ? ಮೂರು. ಈಗಾಗಲೇ ಆರಿದೆ, ಅದ ಜೊತೆ ಮೂರನ್ನ ಸೇರಿಸೋಣ. ಆರು, ಮುಂದಿನ ಸಂಖ್ಯೆ ಏಳು, ಮತ್ತೆ ಎಂಟು, ಮತ್ತೆ ಒಂಬತ್ತು. ಹೌದಾ? ಆರಕ್ಕೆ ಮೂರನ್ನ ಸೇರಿಸಿದ್ರೆ ನಮಗೆ ಬರುವ ಸಂಖ್ಯೆ ಒಂಬತ್ತು. ಎಷ್ಟು ಬಂತು ಮಕ್ಕಳ? ಒಂಬತ್ತು ಬಂತು. ಈಗ ನೀವು ಡ್ಯಾಶ್ ಅಲ್ಲಿ ಏನು ಮಾಡಬೇಕು? ಆರು ಗರಿಗಳು ಮೂರು ಗರಿಗಳು ಸೇರಿ ಒಂಬತ್ತು ಗರಿಗಳು ಆಯ್ತು. ನೀವಿಲ್ಲೂ ಎಣಿಸ್ಕೋಬಹುದು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಹೌದಾ? ಒಂದೆರಡು ಮೂರು. ಹೌದಾ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಹಾಗಾದ್ರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ, ಒಂಬತ್ತು. ಹಾಗೆ ಮತ್ತೇನಾಯ್ತು? ಕುಂಬಳಕಾಯಿ ಬಂತು. ಮುಂದಿನ ಚಿತ್ರದಲ್ಲಿ ಮೂರು ಕುಂಬಳಕಾಯಿ ಇದೆ. ಇದೊಂದು ಕುಂಬಳಕಾಯಿ, ಇದೊಂದು ಕುಂಬಳಕಾಯಿ, ಇದೊಂದು ಕುಂಬಳಕಾಯಿ. ಮತ್ತು ಮತ್ತುಗೆ ಪ್ಲಸ್ ಹಾಕೋಣ. ಇನ್ನು ಮೂರು, ಒಂದು, ಎರಡು, ಮೂರು. ಇಲ್ಲಿ ಮೂರು ಕುಂಬಳಕಾಯಿ ಇದೆ, ಇಲ್ಲಿ ಮೂರು ಕುಂಬಳಕಾಯಿ ಇದೆ. ಹಾಗಾದ್ರೆ ಇಲ್ಲಿರುವ ಕುಂಬಳಕಾಯಿಗಳು ಎಷ್ಟು ತಗೊಳ್ಳೋಣ? ಫಸ್ಟ್ ಹಾಲಲ್ಲಿ ಎಷ್ಟಿದೆ? ಒಂದು, ಎರಡು, ಮೂರು. ಒಂದು, ಎರಡು, ಮೂರು ಒಟ್ಟಿಗೆ ಮಾಡಿದ್ವಿ. ಈಗ ಎಣಿಸೋಣ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಹಾಗಾದ್ರೆ ಮೂರು ಕುಂಬಳಕಾಯಿಗಳ ಜೊತೆ ಮೂರು ಕುಂಬಳಕಾಯಿ ಸೇರಿದಾಗ ಎಷ್ಟು ಕುಂಬಳಗಳಿಗಾಯ್ತು? ಆರು ಕುಂಬಳಕಾಯಿಗಳು ನಮ್ಗೆ ಆಯ್ತು. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಹಾಗಾದ್ರೆ ಇಲ್ಲಿ ಮೂರು ಕುಂಬಳಕಾಯಿ ಮತ್ತು ಮೂರು ಸಮ ಎಷ್ಟಕ್ಕೆ? ಬಾಕ್ಸ್ ಅಲ್ಲಿ ನೀವು ಬರಿಬೇಕು. ಏನಂತ ಬರಿಬೇಕು? ಆರು ಅಂತೇಳಿ ಬರ್ದ್ರ ಮಕ್ಕಳ? ಬರ್ಕೊಳ್ಳಿ, ನಿಧಾನವಾಗಿ ಬರ್ಕೊಳ್ಳಿ. ಗೊತ್ತಾಯ್ತಾ? ನೀವು ಎಣಿಕೆ ಮಾಡಬೇಕು, ಮಾಡಿದ್ರೇನೆ ಅರ್ಥ ಆಗೋದು. ಹೌದಾ? ಈಗ ಆ ಪುಟ ಆಯ್ತು, ಮುಂದಿನ ಪುಟಕ್ಕೆ ಹೋಗೋಣ. ಈ ಚಿತ್ರಗಳನ್ನು ಗಮನಿಸು. ಈಗ ಅಲ್ಲಿ ಹಿಂದೆಲ್ಲ ಮತ್ತು ಮತ್ತು ಅಂತ ಹಾಕೊಂಡು ಹೋದ್ವಿ. ಈಗ ನೋಡಿ, ಇಲ್ಲಿ ನಾಲ್ಕು ಆಪಲ್ಗಳಿವೆ. ನಾಲ್ಕು ಆಪಲ್ಗಳಿಗೆ ಎರಡು ಆಪಲ್ಗಳನ್ನ ಕೂಡಿಸು, ಸಮ ಆರು. ಹೌದಾ? ನಾಲ್ಕು ಆಪಲ್ಗಳು ಎರಡು ಆಪಲ್ಗಳು ಸೇರಿದಾಗ ಒಟ್ಟು ಎಷ್ಟು ಆಪಲ್ಗಳಾಯ್ತು? ಎಷ್ಟಾಯ್ತು? ಆರು ಆಪಲ್ಗಳಾಯ್ತು. ಕೊಡುವ ಚಿಹ್ನೆಯನ್ನು ಉಪಯೋಗಿಸಿ ಈ ರೀತಿ ಬರೆಯುತ್ತೇವೆ. ಹೌದಾ? ಈಗ ಇದನ್ನ ನಡೆಸ್ತೀನಿ ನೋಡಿ ಮಕ್ಕಳ. ಈಗ ಇಲ್ಲಿ
ಏನ್ ಮಾಡಿದಾರೆ ಅವರು ಚಿಹ್ನೆಯನ್ನು ಹಾಕೋಬೇಕು ಅಂತ ಹೇಳ್ತಾ ಹೋಗಿದ್ದಾರೆ. ಈಗಲೇ ಏನಾಗಿದೆ ನೋಡಿ, ನಾಲ್ಕು ಆಪಲ್ ಇದೆ, ಒಂದೇ ಆಪಲ್, ಎರಡು ಆಪಲ್, ಮೂರು ಆಪಲ್, ನಾಲ್ಕು ಆಪಲ್. ಒಂದು ಬಾಕ್ಸಲ್ಲಿ ನಾಲ್ಕು ಆಪಲ್ ಇದೆ, ಇಲ್ಲಿ ಒಂದರಲ್ಲಿ ಎರಡೇ ಆಪಲ್ ಇದೆ. ಈಗ ನಮಗೆ ಚಿಹ್ನೆಗಳ ಅವಶ್ಯಕತೆ ಇದೆ. ಯಾವ ಚಿಹ್ನೆ ಹಾಕ್ತೀರಾ? ಎರಡು ನಾಲ್ಕು ಬಾಕ್ಸ್ ಇದೆ, ಅದ್ರ ಮಧ್ಯ ಗ್ಯಾಪ್ ಇದೆ, ಹೌದಾ? ಅಲ್ಲಿ ನಾವು ಯಾವ ಚಿಹ್ನೆಯನ್ನ ಹಾಕ್ಬೇಕು? ಕೊಡುವ ಚಿಹ್ನೆ ಯಾವುದು? ಪ್ಲಸ್. ಯಾವುದು? ಕೈಯಲ್ಲೇ ತೋರಿಸ್ತಾ ಇದ್ದೀರಾ, ವೆರಿ ಗುಡ್. ಯಾವುದು ಕೊಡುವ ಚಿಹ್ನೆ? ಪ್ಲಸ್. ಪ್ಲಸ್ ಅನ್ನ ನಾವು ಹಾಕ್ಬೇಕು, ಹೌದಾ? ಹಾಕಿದ್ವಿ. ಈ ನಾಲ್ಕು ಮತ್ತು ಎರಡು ಸೇರಿಸಿದಾಗ ಎಷ್ಟಕ್ಕೆ ಸಮ ಆಗತ್ತೆ? ಎಷ್ಟಕ್ಕೆ ಸಮ ಆಗತ್ತೆ? ಆರಕ್ಕೆ ಸಮ. ಇದೇನು ಆರಕ್ಕೆ ಸಮ ಅಂದ್ರೆ ನೋಡ್ಕೊಳ್ಳಿ, ಸಮ ಮಾಡೋಣ ನಾವು, ಹೌದಾ? ಒಂದು ಎರಡು ಮೂರು ನಾಲ್ಕು ಅಪ್ಪಲು ಮತ್ತೆ ಎರಡು ಅಪ್ಪಲು ಸೇರ್ತು, ಸಮನಾಯ್ತು. ಇದು ನಾಲ್ಕು ಅಪ್ಪಲ್ಗಳಾಯ್ತು. ಇದು ಏನ್ ಮಾಡ್ತೀವಿ ನಾವು? ಪ್ಲಸ್ ಅಂದ್ರೆ ಕೂಡಿಸು, ಪ್ಲಸ್ ಅಂದ್ರೆ ಕೂಡಿಸು. ಎಷ್ಟನ್ನ ಕೂಡಿಸಿದ್ರಿ? ಎರಡನ್ನ ಕೂಡಿಸಿದ್ರಿ. ಆಗ ಎಷ್ಟು ಅಪ್ಪಲ್ಗಳಾಯ್ತು? ಆರು, ಹೌದಾ? ಇದನ್ನ ನಾವೇನ್ ಮಾಡ್ತೀವಿ? ನಾಲ್ಕು ಪ್ಲಸ್ ಇದು ಸಮ ಅಂತಾನೆ ಹಾಕೋಣ, ಸಮ ಆರು. ಈಗ ನಾನಿಲ್ಲಿ ವಾಕ್ಯದಲ್ಲಿ ಬರ್ದಿದ್ದೀನಿ, ಹೌದಾ? ನಾಲ್ಕನ್ನ ಕೂಡಿಸು, ನಾಲ್ಕಕ್ಕೆ ಎರಡನ್ನ ಕೂಡಿಸಿದಾಗ ಎಷ್ಟಕ್ಕೆ ಸಮ ಆಯ್ತು? ಆರಕ್ಕೆ ಸಮ ಆಯ್ತು. ಈಗ ಮುಂದಿನ ಚಿತ್ರ ನೋಡೋಣ. ಇಲ್ಲಿ ಅದನ್ನೇ ಹೇಳಿದ್ದಾರೆ, ನಾಲ್ಕು ಆಪಲ್ಲು ಪ್ಲಸ್ ಎರಡು, ಒಟ್ಟು ಆರು ಆಪಲ್ಗಳಾಯ್ತು. ನಾಲ್ಕಕ್ಕೆ ಕೂಡಿಸು ಎರಡು ಸಮ ಆರು, ಹೌದಾ? ಇದನ್ನ ನಾವು ವಾಕ್ಯದಲ್ಲಿ ಬರೀಬೇಕಾದ್ರೆ ಚಿಹ್ನೆಯನ್ನ ಹಾಕ್ಬೇಕು. ಯಾವ ಚಿಹ್ನೆ ಹಾಕ್ಬೇಕು? ಪ್ಲಸ್ ಚಿಹ್ನೆ ಮತ್ತು ಸಮ ಚಿಹ್ನೆನ ಹಾಕ್ಬೇಕು. ನಾಲ್ಕು ಪ್ಲಸ್ ಎರಡು ಆರು, ಹೌದಲ್ವಾ? ನಾಲ್ಕು ಪ್ಲಸ್ ಎರಡು ಆರು, ಆಯ್ತಾನೆ ಹಾಪಲು. ಇದರಿಂದ ಚಿಹ್ನೆಯನ್ನ ಉಪಯೋಗಿಸ್ಬೇಕು. ಹಾಗಾದ್ರೆ ಪ್ಲಸ್ ಅಂದ್ರೆ ಏನು ಗೊತ್ತಾಯ್ತಲ್ವ ಮಕ್ಕಳ? ಪ್ಲಸ್ ಅಂದ್ರೆ ಕೂಡಿಸು. ಪ್ಲಸ್ ಅಂದ್ರೇನು? ಕೂಡಿಸು ಅಥವಾ ಸೇರಿಸು. ಗೊತ್ತಾಗ್ತಾ ಇದೆಯಾ? ಪ್ಲಸ್ ಅಂದ್ರೆ ಕೂಡಿಸು, ಸೇರಿಸು ಅಥವಾ ಸಂಕಲನ ಮಾಡು. ಏನ್ ಹೇಳ್ತೀವಿ? ಪ್ಲಸ್ ಅಂದ್ರೆ ಕೂಡಿಸು, ಸೇರಿಸು ಅಥವಾ ಸಂಕಲನ ಮಾಡು. ಆ ಕೂಡಿಸಿದೆಲ್ಲ ಆದ್ಮೇಲೆ ಉತ್ತರ ಬರುತ್ತೆ. ಆ ಉತ್ತರಕ್ಕೆ ಅದು ಕೂಡಿಸಿದಂತ ಸಂಖ್ಯೆಗೆ ಸಮ ಆಗಿರ್ಬೇಕು. ಸಮ ಆಗೋದಕ್ಕೆ ನಾವೇನಂತೀವಿ? ಈಕ್ವಲ್ ಚಿಹ್ನೆಯನ್ನ ಹಾಕ್ತೀವಿ. ಆಗ ನಮಗೆ ಬರೋ ಉತ್ತರನೇ ಮೊತ್ತ. ಬರೋ ಉತ್ತರಕ್ಕೆ ನಾವೇನ್ ಹೇಳ್ತೀವಿ? ಮೊತ್ತ. ನೋಡಿ, ನಾಲ್ಕು ಕೂಡಿಸು ಎರಡು ಸಮ ಚಿಹ್ನೆ ಆರು, ಈ ಒಂದು ಉತ್ತರನೇ ಮೊತ್ತ. ಅರ್ಥ ಆಯ್ತಾ ಮಕ್ಕಳ? ಈಗ ನೆಕ್ಸ್ಟ್ ಚಿತ್ರ ಏನಿದೆ ಇಲ್ಲಿ, ಪ್ಲಸ್ 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 ಅಂತ ಇದೆ. ಇದನ್ನ ನೀವು ಬರೆದು ಅಭ್ಯಾಸ ಮಾಡ್ಬೇಕು. ಅಲ್ಲಿ ಚುಕ್ಕೆಗಳನ್ನು ಹಾಕಿದರೆ ಚುಕ್ಕೆ ಮೇಲೆ ನೀವು ಟ್ರೇಸ್ ಮಾಡ್ಬೇಕು, ಆಗ ನಿಮ್ಗೆ ಪ್ಲಸ್ ಬರೆಯೋದಕ್ಕೆ ಬರುತ್ತೆ. ಇನ್ನೊಂದು ಬಾಕ್ಸ್ ಅಲ್ಲಿ ಸಮ ಚಿಹ್ನೆ ಇದೆ, ಈಕ್ವಲ್ಸ್ ಅಂತ ಇದೆ. ಅದನ್ನು ಸಹ ನೀವೇನ್ ಮಾಡ್ಬೇಕು? ಸಮ ಚಿಹ್ನೆಗಳಿಗೆ ತಿದ್ದುತ್ತಾ ಹೋಗ್ಬೇಕು. ಅವಾಗ ನಮ್ಗೆ ಕುಡಲೆಕ್ಕೆ ಯಾವ್ಯಾವ ಚಿಹ್ನೆಗಳು ಬೇಕಾಯ್ತು? ಪ್ಲಸ್ ಚಿಹ್ನೆ ಮತ್ತು ಸಮ ಚಿಹ್ನೆ ಎರಡನ್ನು ಬೇಕು. ಎರಡಿದ್ದಾಗ ಮಾತ್ರ ನಾವು ಲೆಕ್ಕವನ್ನು ಮಾಡಕ್ಕೆ ಸಾಧ್ಯ. ಯಾವ ಲೆಕ್ಕ? ಕೊಡುವ ಲೆಕ್ಕಕ್ಕೆ ಪ್ಲಸ್ ಚಿಹ್ನೆ ಬೇಕೇ ಬೇಕು. ಬಂದಂತ ಉತ್ತರ ಹಾಕೋದಕ್ಕೆ ಸಮ ಚಿಹ್ನೆ ನಮ್ಗೆ ಬೇಕೇ ಬೇಕು, ಅಲ್ವಾ ಮಕ್ಕಳ? ಈಗ ಇಲ್ಲಿ ಮುಂದಿನ ಕಾಲಂ ಹೋಗೋಣ. ಇಲ್ಲೇನ್ ಮಾಡಿದ್ದಾರೆ? ಪ್ಲಸ್ ಮೈನಸ್, ಪ್ಲಸ್ ಈಕ್ವಲ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಈಕ್ವಲ್ಸ್ ಅಂತ ಕೊಟ್ಬಿಟ್ಟು ಚೌಕದಲ್ಲಿ ನೀವೇನ್ ಮಾಡ್ಬೇಕು? ಒಂದೆರಡು ಕ್ಲೂನ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು? ದುಂಡು ಸುತ್ತನ್ನ ಹಾಕಿ ಅಂತ. ಪ್ಲಸ್ ಇರೋದಿಲ್ಲ, ಪ್ಲಸ್ ಇರೋದಕ್ಕೆ ನೀವೇನ್ ಮಾಡ್ಬೇಕು? ಚೌಕ ಹಾಕ್ಬೇಕು, ಆಯ್ತಾ? ಸಮ ಚಿಹ್ನೆಯನ್ನ ಹಾಕೋದಕ್ಕೆ ವೃತ್ತವನ್ನ ಹಾಕ್ಬೇಕು. ವೃತ್ತ ಮತ್ತು ಚೌಕವನ್ನ ಬಳಸಿ ಇದನ್ನ ನಾವು ಹಾಕ್ತಾ ಹೋಗ್ಬೇಕು. ಈಗ ಹಾಕ್ತಾ ಹೋಗೋಣ. ಪ್ಲಸ್ ಎಲ್ಲ ಹಾಕೊಂಬಿಡೋಣ ಮೊದ್ಲು. ಪ್ಲಸ್ ಕೆಲ ನಾವು ಏನ್ ಹಾಕೋಣ? ಈಗ ನೋಡಿ, ಪ್ಲಸ್ ಚೌಕ, ಪ್ಲಸ್ಗೆ ಚೌಕ, ಪ್ಲಸ್ಗೆ ಚೌಕ, ಮತ್ತೆ ಪ್ಲಸ್ಗೆ ಚೌಕ, ಮತ್ತೊಂದು ಪ್ಲಸ್ ಇದೆ ಚೌಕ, ಇನ್ನೊಂದು ಪ್ಲಸ್ ಇದೆ ಚೌಕ, ಪ್ಲಸ್ ಚೌಕ, ಮತ್ತೆ ಚೌಕ ಎಲ್ಲ ಮುಗಿತಲ್ವಾ? ಚೌಕದಲ್ಲಿ ಇವಾಗ ನಾವು ಏನ್ ಬರೆದ್ವಿ? ಪ್ಲಸ್ ಚಿಹ್ನೆನ ಹಾಕಿದ್ವಿ. ಇನ್ನು ವೃತ್ತ ಹಾಕ್ಬೇಕು. ಯಾವ ಚಿಹ್ನೆಗೆ ವೃತ್ತ? ಸಮ ಚಿಹ್ನೆಗೆ. ಸಮ ವೃತ್ತ, ಸಮ ವೃತ್ತ, ಸಮ ಚಿಹ್ನೆಗೆ ನಾವು ವೃತ್ತವನ್ನ ಹಾಕೋತಾ ಹೋಗ್ತಾ ಇದ್ದೀವಿ, ಹೌದಾ ಮಕ್ಕಳ? ಸಮ ಚಿಹ್ನೆಗೆ ನಾವೇನ್ ಮಾಡಿದ್ವಿ?
ವೃತ್ತವನ್ನ ಹಾಕಿದ್ವಿ, ಪ್ಲಸ್ ಚಿಹ್ನೆ ನಾವೇನ್ ಮಾಡಿದ್ವಿ, ಚೌಕವನ್ನ ಹಾಕಿದ್ವಿ. ಈಗ ನಾವು ಮುಂದಿನ ಪುಟಕ್ಕೆ ಹೋಗೋಣ. ನೋಡಿ, ಇಲ್ಲಿ ಉದಾಹರಣೆಯಾಗಿ ಇಲ್ಲಿ ಏಳು ಆಪಲ್ಗಳನ್ನ ಕೊಟ್ಟಿದ್ದಾರೆ, ನಂತರ ಎರಡು ಆಪಲ್ಗಳನ್ನ ಕೊಟ್ಟಿದ್ದಾರೆ. ಕೊಟ್ಟು ಎಷ್ಟು ಆಪಲ್ಗಳಾಯ್ತು? ಒಂಬತ್ತು ಆಪಲ್ಲು. ಹಾಗೆ ನೋಡಿ, ಇಲ್ಲಿ ಐದು ಬೆರಳುಗಳಿವೆ ಅಲ್ವಾ? ಒಂದು ಕೈಯಲ್ಲಿ ಐದು ಬೆರಳಿದೆ, ಇನ್ನೊಂದರಲ್ಲಿ ಎರಡು ಬೆರಳುಗಳಿದೆ. ಸೇರಿಸಿದಾಗ ನಮ್ಗೆ ಎಷ್ಟಾಯ್ತು? ಏಳು ಬೆರಳುಗಳು ಆಯ್ತು. ಎಷ್ಟು ಬೆರಳುಗಳಾಯ್ತು? ಏಳು ಬೆರಳು. ಹಾಗೆ ಇಲ್ಲಿ ಮೂರು ಲಾಲಿಪಾಪ್ ಇದೆ, ಇಲ್ಲಿ ಒಂದು ಲಾಲಿಪಾಪ್ ಇದೆ, ಸೇರಿಸಿದಾಗ ನಾಲ್ಕು ಲಾಲಿಪಾಪ್ಗಳು ಆಯ್ತು. ಇಲ್ಲಿ ಮೂರು ಹೂಗಳಿವೆ, ಇಲ್ಲಿ ಎರಡು ಹೂಗಳಿದೆ, ಈಗ ಗಿಡದಲ್ಲಿ ಐದು ಹೂಗಳು ಆಯ್ತು. ಹೌದ ಮಕ್ಕಳ? ಒಟ್ಟು ಹೂಗಳು ಎಷ್ಟಾಯ್ತು? ಐದು ಹೂಗಳು ಆಯ್ತು ಅಲ್ವಾ? ಹಾಗೆ ಇಲ್ಲಿ ಇನ್ನೊಂದು ಇದೆ, ಏನಂತ? ಇನ್ನು ಸಹ ಚಿಹ್ನೆ, ಸಾಕಷ್ಟು ಚಟುವಟಿಕೆಗಳಿದೆ. ಈ ಚಟುವಟಿಕೆಗಳನ್ನೆಲ್ಲ ಮಾಡಿದ್ರೆ ನಿಮ್ಗೆ ಲೆಕ್ಕವನ್ನು ಮಾಡೋದಕ್ಕೆ ಆಗದು. ಈಗ ನೋಡಿ, ಇಲ್ಲಿ ಒಟ್ಟು ಎಷ್ಟು? ಇಲ್ಲಿ ಒಂದು ಇಲ್ಲೊಂದು ಚಿಹ್ನೆ ಇದೆ, ಇಲ್ಲೊಂದು ಚಿಹ್ನೆ ಇದೆ. ಈಗ ಈ ರೀತಿ ಇರುವಂತ ಚಿಹ್ನೆನೆಲ್ಲ ನಾವು ಎಣಿಸ್ಕೋಬೇಕು. ಇದಕ್ಕೆ ಏನ್ ಹೇಳ್ತೀವಿ ನಾವು? ಡೈಮಂಡ್ ಶೇಪ್ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಇದಕ್ಕೆ ಡೈಮಂಡ್ ಅಂತೀವಿ, ಇದಕ್ಕೆ ವೃತ್ತ ಅಂತ ಹೇಳ್ತೀವಿ. ಈ ಒಂದು ಅಭ್ಯಾಸದಲ್ಲಿ ಏನಪ್ಪ ಚಟುವಟಿಕೆ ಇದೆ ಅಂದ್ರೆ, ಡೈಮಂಡ್ ಶೇಪ್ ಇರೋದು ಎಷ್ಟಿದೆ ಅದನ್ನ ಎಣಿಸ್ಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು, ಐದು ಇದೆ ಅಲ್ವಾ? ಅದನ್ನ ಈ ಬಾಕ್ಸ್ ನಲ್ಲಿ ಹಾಕ್ಬೇಕು. ಹಾಗೆ ವೃತ್ತ ಎಷ್ಟಿದೆ? ಒಂದು ಎರಡು ಮೂರು ನಾಲ್ಕು ಇದೆ. ಹೌದಾ? ಹಾಗಾದ್ರೆ ಇಲ್ಲಿರುವ ಚಿಹ್ನೆಗಳು ಎಷ್ಟು? ಒಟ್ಟು ಒಂಬತ್ತು. ಡೈಮಂಡ್ ಚಪ್ಪು ಐದಾದ್ರೆ, ವೃತ್ತ ನಾಲ್ಕಾದ್ರೆ, ಒಟ್ಟು ಸಂಖ್ಯೆಗಳು ಒಂಬತ್ತು. ಹಾಗೆ ಈಗ ಕೆಳಗಿನ ಚಿತ್ರಕ್ಕೆ ಬರೋಣ. ಇಲ್ಲಿ ಬಲೂನ್ಗಳಿದೆ, ಎಷ್ಟು ಬಲೂನ್ ಇದೆಯಪ್ಪ? ಒಂದು ಎರಡು ಮೂರು ನಾಲ್ಕು ಐದು ಬಲೂನ್ಗಳಿವೆ. ಇಲ್ಲಿ ಎಷ್ಟು ಬಲೂನ್ಗಳಿವೆ? ಮೂರು ಬಲೂನ್ಗಳಿವೆ. ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಲೂನ್ಗಳಾಯ್ತು. ಹೌದಾ? ಐದಕ್ಕೆ ಮೂರನ್ನು ಸೇರಿಸಿದಾಗ ಎಂಟು ಬಲೂನ್ಗಳಾಯ್ತು. ಹಾಗೆ ಸ್ಪೆಕ್ಸ್ ಒಂದು ಎರಡು ಮೂರು, ಹೌದಾ? ಕನ್ನಡಕ. ಇಲ್ಲಿ ಒಂದು ಎರಡು ಮೂರು ಕನ್ನಡಕ, ಮೂರು ಮೂರು.